ನಮಸ್ಕಾರ. ಜೀ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ರಿಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ. ವೀಕ್ಷಕರೇ, ಪ್ರತಿದಿನವೂ ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ಈ ದಿನದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ, ರಾಶಿಗಳ ಫಲಾಫಲಗಳ ಬಗ್ಗೆ, ಹಾಗೇನೆ ಅನೇಕ ಮಹತ್ವಪೂರ್ಣ ಧಾರ್ಮಿಕ ವಿಚಾರಗಳನ್ನು ಇದುವರೆಗೂ ತಿಳಿಸ್ತಾ ಬಂದಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಇವತ್ತು ಕೂಡ ಮುಂದುವರಿಸೋಣ. ಅಷ್ಟೇ ಅಲ್ಲದೆ ನಿಮ್ಮ ಕರೆಗಳನ್ನು ಸ್ವೀಕರಿಸಿ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ ಗುರುಜಿಯವರು ನೀಡ್ತಾರೆ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ನಾಳೆ ನಡೆಯುವಂತಹ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ಈಗ ಕಳೆದ 3-4 ದಿನಗಳಿಂದ ಅರಸೀಕೆರೆ ಕಲ್ಗುಂಡಿ ಗ್ರಾಮದಲ್ಲಿ ನಡೆಯುವಂತಹ ವಿಶೇಷ ಪೂಜಾನುಷ್ಠಾನದ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬಂದಿದ್ದೀನಿ. ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ, ನಾಳೆ ಅಕ್ಟೋಬರ್ 6 ಮಂಗಳವಾರ ಸಂಜೆ ಸುಮಾರು 4:30 ಹೊತ್ತಿಗೆ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನದಲ್ಲಿ ನಡೀತಾ ಇದೆ ವಿಶೇಷ ಹರಿದ್ರಾ ಗೌರಿ ಪೂಜಾನುಷ್ಠಾನ. ಈ ದೇವಸ್ಥಾನದ ವಿಶೇಷ ಏನು ಅಂತ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ. ಅದೇನು ಅಂತ ಅಂದರೆ, ವರ್ಷಕ್ಕೆ ಒಮ್ಮೆ ಮಾತ್ರ ಈ ದೇವಸ್ಥಾನದ ಬಾಗಿಲು ತೆರೆಯುವಂಥದ್ದು. ಭಾದ್ರಪದ ಮಾಸದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದ ನಂತರ ವಿಸರ್ಜನೆ ಮಾಡುವಾಗ ಶ್ರದ್ಧಾಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ಹೆಣ್ಣುಮಕ್ಕಳನ್ನು ಯಾವ ರೀತಿ ಮಡ್ಲಕ್ಕಿ ಬಾಗಿನವನ್ನು ತುಂಬಿಸಿ ಕಳಿಸ್ತಾರೋ ಅದೇ ರೀತಿ ವಿಶೇಷವಾಗಿ ವಿಸರ್ಜನೆಯನ್ನು ಮಾಡ್ತಾರೆ ಗೌರಿಯನ್ನು. ಹಾಗಾಗಿ ಈ ವಿಶೇಷ ಹರಿದ್ರಾ ಗೌರಿ ಪೂಜಾನುಷ್ಠಾನಕ್ಕೆ ತಾವೆಲ್ಲರೂ ಖಂಡಿತವಾಗಿ ಆಗಮಿಸಬೇಕು. ನಾಳೆ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮಕ್ಕೆ. ಗೌರಿಯ ಮುಖಕ್ಕೆ ಅಂದರೆ ಕೆನ್ನೆಗಳಿಗೆ ಏನು ಅರಿಶಿನ ಹಚ್ಚಿರ್ತಾರೆ ಆ ಅರಿಶಿನದಿಂದ ತಯಾರು ಮಾಡ್ತಾರೆ ಅರಿಶಿನದ ಗೌರಿಯನ್ನು. ಈ ವಿಶೇಷ ಪೂಜಾನುಷ್ಠಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಗುರುಜಿಯವರು ತಿಳಿಸ್ತಾರೆ ಇವತ್ತಿನ ಕಾರ್ಯಕ್ರಮದಲ್ಲೂ ಸಹ. ನಾಳೆ ತಾವೆಲ್ಲರೂ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಇರುವಂತಹ ಸ್ವರ್ಣ ಗೌರಮ್ಮನವರ ದೇವಸ್ಥಾನಕ್ಕೆ ಆಗಮಿಸಿ ಹರಿದ್ರಾ ಗೌರಿಯ ವಿಶೇಷ ಪೂಜಾನುಷ್ಠಾನದಲ್ಲಿ ತಾವೆಲ್ಲರೂ ಖಂಡಿತವಾಗಿಯೂ ಪಾಲ್ಗೊಳ್ಳಿ, ಗುರುಜಿಯವರ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂದರೆ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಲ್ವಾ. ಶ್ರೀಯುತರು, ಬ್ರಹ್ಮರ್ಷಿ, ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು, ಹಾಗೆಯೇ ಚಕ್ಷುರ್ಮತಿ ವಿದ್ಯಾ ಪಂಡಿತರು ಕೂಡ ಹೌದು, ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಾದರೆ ಬನ್ನಿ ಗುರುಜಿಯವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಯವರಿಗೆ ಸ್ವಾಗತ ಕೋರಿದ್ದಾಯ್ತು. ಹಾಗಾದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಸೋಮವಾರ, ಇವತ್ತು ಈಶ್ವರನ ವಾರ, ವಾರದ ಮೊದಲನೇ ದಿನ. ಈ ದಿನ ಯಾವ ವಿಶೇಷ ಮಾಹಿತಿಯನ್ನ ತಿಳಿಸ್ತಾ ಇದ್ದೀರಿ? ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕುಂದನಾಮೃತ್ಯೋಮೃಕ್ಷೀಮಾಮೃತಾತ್ ತ್ರಂಬಕೇಶ್ವರಾಯ ನಮಃ ಭೋಗನಂದೀಶ್ವರಾಯ ನಮಃ ಯೋಗನಂದೀಶ್ವರಾಯ ನಮಃ. ಭಗವಂತನ ಪ್ರಾರ್ಥನೆ ಮಾಡ್ತಾ, ನಾವು ಮಾಡ್ತಕ್ಕಂತಹ ಯಾವುದೇ ಅನುಷ್ಠಾನಗಳಿರ್ಬೋದು, ಯಾವುದೇ ಪೂಜಾ ಕೈಂಕರ್ಯಗಳಿರ್ಬೋದು, ಎಲ್ಲವೂ ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಆಚರಣೆ ಮಾಡ್ತೀವೋ ಅಷ್ಟೇ ಶೀಘ್ರವಾದಂತಹ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಬಹುದು. ವಾರದ ಮೊದಲನೇ ದಿನ ಸೋಮವಾರ, ನಿನ್ನೆಯಷ್ಟೇ ಭೋಗನಂದೀಶ್ವರ ಯೋಗನಂದೀಶ್ವರನ ದರ್ಶನಕ್ಕೆ ನಾವು ಹೊರಟಿದ್ವಿ. ಕಾರಣ, ರೈತರ ಸಂಕಷ್ಟಗಳಿಗೋಸ್ಕರ ಭಗವಂತನ ಹತ್ರ ಒಂದು ಮೊರೆಯನ್ನಿಟ್ಟು ಭಗವಂತನ ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಅಂಥೇಳಿ ನಂದಿಗಿರಿ ಧಾಮದಲ್ಲಿರ್ತಕ್ಕಂಥ ಭೋಗನಂದೀಶ್ವರ ಯೋಗನಂದೀಶ್ವರನ ದರ್ಶನಕ್ಕೆ ನಾವು ಹೊರಟ್ವಿ. ದರ್ಶನಕ್ಕೆ ಹೊರಟ್ವಿ. ಅಲ್ಲಿನ ಒಂದು ವಿಶೇಷತೆ, ಬಹುಶಃ ಯಾರೆಲ್ಲ ನಂದಿನ ನೋಡಿಲ್ಲ, ನಂದಿ ಗ್ರಾಮದಲ್ಲಿರ್ತಕ್ಕಂತಹ ಭೋಗನಂದೀಶ್ವರ ಯೋಗನಂದೀಶ್ವರನ್ನು ನೋಡಿಲ್ಲ, ಶೀಘ್ರವಾಗಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹೋಗಿ ಭಗವಂತನ ದರ್ಶನ ಮಾಡಿ. ಕಲಿಯುಗದಲ್ಲಿ ಒಂದು ಪುಣ್ಯಕ್ಷೇತ್ರವಿದೆ, ನಮ್ಮ ಪಾಪಕರ್ಮಗಳನ್ನು ತೊಳಿತಕ್ಕಂಥ ಒಂದು ಮಹಾನ್ ಕ್ಷೇತ್ರವಿದೆ ಅಂದರೆ ಅದು ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರ. ಆ ಸ್ವಾಮಿಯ ಸಾನ್ನಿಧ್ಯ ಅಷ್ಟು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನಿನ್ನೆ ನಾನು ಅಲ್ಲಿ ಹೊರಡಲಿಕ್ಕೂ ಸಹಿತ ಒಂದು ಕಾರಣ ಇತ್ತು. ಚಿಕ್ಕಬಳ್ಳಾಪುರ ಭಾಗದ ಅಲ್ಲಿನ ಸುತ್ತಮುತ್ತ ಜನ
ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಅಲ್ಲಿನ ರೈತರ ಹೋರಾಟ, ಹಾಗೆ ಕಳಶ ಬಂಡೂರಿ ಮಹಾದಾಯಿ ಜೋಡಣೆಯ ಅಲ್ಲಿನ ರೈತರ ಹೋರಾಟ, ಇದೆಲ್ಲವನ್ನು ಸಹಿತ ಮನಸ್ಸಲ್ಲಿಟ್ಟು ಇದಕ್ಕೆಲ್ಲವೂ ಸಹಿತ ಪರಿಹಾರ ಕೊಡಬೇಕಾದರೆ ಜಲವನ್ನು ಜಲಕ್ಕಾಗಿ ಎಲ್ಲರೂ ಅಪೇಕ್ಷೆ ಪಡ್ತಕ್ಕಂಥದ್ದು. ಆ ಭಾಗದ ಜನನೂ ಕುಡಿಲಿಕ್ಕೆ ನೀರು, ಈ ಭಾಗದ ಜನನೂ ಕುಡಿಲಿಕ್ಕೆ ನೀರು. ಇದು ಬಯಲುಸೀಮೆ ಪ್ರಾಂತ್ಯ, ಅದು ಉತ್ತರ ಕರ್ನಾಟಕದ ಪ್ರಾಂತ್ಯ. ಎಲ್ಲರ ಅಪೇಕ್ಷೆ, ಎಲ್ಲ ರೈತರ ಅಪೇಕ್ಷೆ ಇರತಕ್ಕಂಥದ್ದು ಭೂಮಿ ಸಂಪಾಗಿದ್ದು, ಭೂಮಿಯಲ್ಲಿ ಹಸಿರಿನಿಂದ ಕೂಡಿದ್ರೆ ನಾವು ನೀವೆಲ್ಲರೂ ಸಹಿತ ಸುಭಿಕ್ಷತನವಾಗಿರಬಹುದು ಅನ್ನೋ ಒಂದೇ ಕೂಗಿಗೋಸ್ಕರ ಎಲ್ಲರ ಅಪೇಕ್ಷೆ ಇತ್ತು. ಆ ಅಪೇಕ್ಷೆಗೋಸ್ಕರ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಮಾತಾಡುವ ಸಾನ್ನಿಧ್ಯ ಇದೆ, ಮಾತಾಡುವ ದೇವರಿದ್ದಾನೆ ಅಂದರೆ ಅದು ಕೈಲಾಸದಂತೆ ಇರತಕ್ಕಂತಹ, ಕೈಲಾಸದಂತೆ ಕಂಗೊಳಿಸ್ತಕ್ಕಂಥ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಅಂದರೆ ಅದು ನಂದೀಶ್ವರ. ಆ ನಂದಿಯಲ್ಲಿರ್ತಕ್ಕಂಥ ಭೋಗನಂದೀಶ್ವರ, ಬೆಟ್ಟದ ಮೇಲಿರ್ತಕ್ಕಂತಹ ಯೋಗನಂದೀಶ್ವರ. ಬೆಟ್ಟದ ಮೇಲಿರ್ತಕ್ಕಂತಹ ಯೋಗನಂದೀಶ್ವರನಲ್ಲಿ ಸಂಜೆ 6 ಗಂಟೆ ಆಗಿಬಿಟ್ರೆ ಪೂರ್ಣವಾಗಿ ಮಂಜು ಕವರ್ಸ್ಬಿಡುತ್ತೆ. ಬಹುಶಃ ನೀವ್ಯಾರು ಸಂಜೆ 6-6:30 ಮೇಲೆ ಇರಲಿಕ್ಕೆ ಆಗೋದಿಲ್ಲ ಅಲ್ಲಿ. ಯಾಕೆಂದರೆ ಆ ತಂಪಾದಂತಹ ವಾತಾವರಣ, ನಾವು ಹಿಮಾಲಯಕ್ಕೆ, ಇಲ್ಲಿಂದ ಹಿಮಾಲಯಕ್ಕೆ ಹೊರಟ್ರೆ ಆ ಹಿಮಾಲಯ ಆ ಪ್ರಾಂತ್ಯದಲ್ಲಿ ಎಷ್ಟು ತಂಪಿರುತ್ತೋ ಅಂತಹ ತಂಪನ್ನು ನಾವಿಲ್ಲಿ ನೋಡ್ತೀವಿ. ಅಲ್ಲಿ ಯೋಗನಂದೀಶ್ವರ ಸ್ವಾಮಿ ಸದಾಕಾಲ ಯೋಗದಲ್ಲಿರ್ತಕ್ಕಂಥದ್ದು. ಆದರೆ ಬೆಟ್ಟದ ತಳಭಾಗದಲ್ಲಿ ನಂದಿಯಲ್ಲಿ ಭೋಗನಂದೀಶ್ವರ. ಆ ನಂದೀಶ್ವರನ ಸಾನ್ನಿಧ್ಯದಲ್ಲಿ ಇರ್ತಕ್ಕಂತಹ ಪ್ರಾಕಾರ ಮಂಟಪ, ಅದರಲ್ಲೂ ಗಿರಿಜೆಯ ಆಸ್ಥಾನ ಕಲ್ಯಾಣ ಮಂಟಪ, ಅಬ್ಬಾ ಇವೆಲ್ಲ ನೋಡಿದ್ರೆ ಇದೆಲ್ಲ ಒಂದಾದರೆ ಆ ಮುಂಭಾಗದಲ್ಲಿರ್ತಕ್ಕಂತಹ ಕಲ್ಯಾಣಿ ಇದೆಯಲ್ಲ ಅದು ಮತ್ತಷ್ಟು ವಿಶೇಷ. ಹಿಂದೆ ಯಾವ ಪುಣ್ಯಾತ್ಮರು ಯಾವ ಒಂದು ಹಿತದೃಷ್ಟಿಯಿಂದಲೋ ಅಥವಾ ಯಾವ ಒಂದು ದೃಷ್ಟಿಕೋನದಲ್ಲೋ ಆ ಒಂದು ಆಲಯವನ್ನು ನಿರ್ಮಿಸಿದ್ದಾರೆ. ಅಲ್ಲಿ ಸ್ವಾಮಿ ನೆಲೆಗೊಂಡಿದ್ದಾನೆ. ನಿಜಕ್ಕೂ ಯಾರೊಬ್ಬರು ಹೋಗಿ ಸ್ವಾಮಿ ಅಭಿಷೇಕದ ದೃಶ್ಯಗಳನ್ನು ನೋಡಿದ್ರೆ ಮೈ ನವರಿಸುತ್ತೆ. ಹಾಗೆ ನಿಮ್ಮ ಕೋರಿಕೆಗಳೇನೇ ಇಟ್ಟರೂ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಅಂತಹ ಒಂದು ಏಕೈಕ ಕ್ಷೇತ್ರ ನಂದಿ ಕ್ಷೇತ್ರ. ಅದನ್ನು ನಾವು ಮನಸ್ಸಲ್ಲಿಟ್ಟು ನಿನ್ನೆ ಪ್ರಾರ್ಥನೆಗೆ ಹೊರಟ್ವಿ. ಅಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಭಗವಂತನಲ್ಲಿ ಮೊರೆ ಇಟ್ವಿ. ಎಲ್ಲ ರೈತರಿಗೂ, ಎಲ್ಲರಿಗೂ ಸಹಿತ ಅನುಕೂಲವಾಗಿರಲಿ. ಎಲ್ಲರೂ ಸಹಿತ ಪ್ರಕೃತಿನಲ್ಲಿ ಮಳೆ ಚೆನ್ನಾಗಾದರೆ ಎಲ್ಲ ರೈತರು ಚೆನ್ನಾಗಿರಬಹುದು. ರೈತರು ಚೆನ್ನಾಗಿದ್ದು ಅವರು ಬೆಳೆದಂತಹ ಬೆಳೆ ಎಲ್ಲರಿಗೂ ಸಹಿತ ಆಹಾರಕ್ಕಾಗಿ ಬರ್ತಕ್ಕಂಥದ್ದು. ಎಲ್ಲ ಲೋಕ ಸಮೃದ್ಧಿಯಾಗಿರಬೇಕಾದ್ರೆ, ದೇಶ ಸಮೃದ್ಧಿತನವಾಗಿರಬೇಕಾದ್ರೆ ಕಾಲಕಾಲಕ್ಕೂ ಸಕಾಲಕ್ಕೂ ಮಳೆ ಬೆಳೆ ಚೆನ್ನಾಗಾಗಬೇಕು. ಅದಕ್ಕಾಗಿ ಶಿವನಲ್ಲಿ ನಮ್ಮದೊಂದು ಪ್ರಾರ್ಥನೆ ಇತ್ತು. ಪ್ರಾರ್ಥನೆ ಮಾಡಿ ಬಂದ್ವಿ. ಆ ಕ್ಷೇತ್ರವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಾಗ ಅಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಕಣ್ಣು ಬಿತ್ತು. ಆ ಕ್ಷೇತ್ರಕ್ಕೆ ಯಾವೊಬ್ಬ ವಿದ್ಯಾರ್ಥಿಗಳಾಗಲಿ ಅಥವಾ ಋಣಬಾಧೆಯಲ್ಲಿ ಸಾಕಷ್ಟು ದಿನಗಳಿಂದಲೂ ಸಹಿತ ಋಣಮುಕ್ತರಾಗ್ದಿರ, ಸಾಕಷ್ಟು ಸಮಸ್ಯೆಗಳು ಹೊತ್ತಿರತಕ್ಕಂಥವರಾಗಲಿ ಅಥವಾ ದೇಹದಲ್ಲಿರ್ತಕ್ಕಂತಹ ಬಾಧೆಗಳು, ಮನುಷ್ಯ ಆರೋಗ್ಯವಂತನಾಗಿದ್ದರೆ ಯಾವ ಸಮಸ್ಯೆಯೂ ಇಲ್ಲ. ಆರೋಗ್ಯದಲ್ಲಿ ಸಣ್ಣದಾದಂತಹ ಉಗುರಿನ ಕಣ್ಣಿಗೆ ಬೀಳ್ತಕ್ಕಂಥ ಒಂದು ಹೊಡೆತ ಇದ್ದರೂ ಆ ಹೊಡೆತದಿಂದ ಆಚೆ ಬರಲಿಕ್ಕೆ ಆಗುವುದಿಲ್ಲ. ಆದರೆ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಒಂದು ಶಕ್ತಿ ಇದೆ. ಆ ಶಕ್ತಿ ಆ ಒಂದು ವಿಗ್ರಹದಲ್ಲಿರ್ತಕ್ಕಂಥ ಕಳೆ, ಜೊತೆಗೆ ಆ ಪ್ರದಕ್ಷಿಣೆ ಮಾಡತಕ್ಕಂತಹ ಪ್ರಾಕಾರ ಮಂಟಪದಲ್ಲಿರ್ತಕ್ಕಂಥ ಒಂದು ಆಕರ್ಷಣೆ, ಇದು ಋಣಬಾಧೆಯನ್ನು ಹರಿಸುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಇದೆ. ಹಾಗೆ ಆರೋಗ್ಯದಲ್ಲಿ ಎಂತಹ ಒಂದು ದೋಷವಿದ್ದರೂ ಸಹಿತ ದೇಹದಲ್ಲಿ 72,000 ನರನಾಡಿಗಳು, ರಕ್ತಚಲನೆ ಹಾಗೂ ಎಲುಬಿನ ಯಾವುದೇ ಅಂಶದಲ್ಲಿ ನೋವಿದ್ದರೂ ಸಹಿತ ಅದನ್ನು ಶೀಘ್ರವಾಗಿ ಗುಣಪಡಿಸ್ಕೊಳ್ಬೋದಾದಂತಹ ಒಂದೇ ಒಂದು ವಿಶೇಷತೆ ಇರತಕ್ಕಂಥ ಒಂದು ಅಲ್ಲಿ ವಿಗ್ರಹ ಇದೆ. ಆ ಇಟ್ಟಿರತಕ್ಕಂತಹ ವಿಗ್ರಹದಲ್ಲಿ ಆ ಶಕ್ತಿ ಇದೆ. ಬಹುಶಃ ಇದೆಲ್ಲವನ್ನು ಸಹಿತ ನೀವು ಆ ಪ್ರಾಂತ್ಯಕ್ಕೆ ಹೊರಟು ನಿಂತರೆ ಮಾತ್ರ ಗೊತ್ತಾಗುತ್ತೆ. ಅದೇನು ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇವೆ. ಗುರುಜಿ, ಕಳೆದ ಭಾಗದಲ್ಲಿ ಹೇಳ್ತಾ ಇದ್ರಿ, ನಂದಿ ಕ್ಷೇತ್ರಕ್ಕೆ ಭೇಟಿ ನೀಡಿ ಆ ನಂದೀಶ್ವರನಿಗೆ ಪೂಜೆ ಸಲ್ಲಿಸಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ಶೀಘ್ರವೇ ಪರಿಹಾರ ಆಗುತ್ತೆ, ಅಷ್ಟೊಂದು ಶಕ್ತಿ ಇದೆ ಅಂತ ಇದನ್ನ ಮುಂದುವರಿಸೋಣ ಗುರುಜಿ. ಖಂಡಿತ, ಆ ಕ್ಷೇತ್ರದಲ್ಲಿ ಆ ಶಕ್ತಿ ಇದೆ. ಜೊತೆಗೆ ಭೋಗನಂದೀಶ್ವರನಿಗೆ ಅಭಿಷೇಕ ಆಗ್ತಕ್ಕಂತಹ ದೃಶ್ಯಗಳಿದೆಯಲ್ಲ, ಬಹುಶಃ ನೀವು ಅದನ್ನು ಪ್ರತ್ಯಕ್ಷವಾಗಿ ನೋಡಬೇಕು. ನಾನು ಹೇಳಿದ್ರೆ ಅದಷ್ಟು ಸಮಂಜಸ ಅಲ್ಲ ಅನ್ನಿಸ್ತಾ ಇದೆ. ಯಾಕೆಂದರೆ ಆ ನೋಡುವಂತಹ ಕ್ಷಣ ನಾನೇ ಮೈಮರೆತು ಕೂತಿದ್ದೆ ಅಂತಹದ್ದು. ಯಾಕೆಂದರೆ ನಾನು ಕಂಡಂಗೆ ಸಾಕಷ್ಟು ದೇವಾಲಯಗಳನ್ನು ದರ್ಶನ ಮಾಡಿದ್ದೇನೆ, ಸಾಕಷ್ಟು ಆಲಯಗಳಲ್ಲಿ ನಾನೇ ಸ್ವತಃ ಅಭಿಷೇಕವನ್ನು ಮಾಡಿದ್ದೇನೆ. ಎಲ್ಲೂ ಸಿಗದಂತಹ ಆನಂದ ಈ ಕ್ಷೇತ್ರದಲ್ಲಿ ನನಗೆ ಸಿಕ್ತು. ಕಾರಣ, ನಿಜಕ್ಕೂ ನೋಡ್ತಾ ಇದ್ದರೆ ಕೈಲಾಸದಲ್ಲಿರ್ತಕ್ಕಂಥ ಸ್ವಾಮಿ ಸಾಂಬ ಸದಾಶಿವ
ಶಿವನ್ನೇ ಸಾಕ್ಷಾತ್ ಮುಂದೆ ಕೂಡಿಸ್ಕೊಂಡು ಸ್ವಾಮಿಗೆ ಅಭಿಷೇಕ ಮಾಡ್ತಿದ್ದೀವೇನೋ ಅನ್ನೋ ತರಹ ಪ್ರತಿಯೊಬ್ಬರಿಗೂ ಭಾಸವಾಗುತ್ತೆ. ಅದಕ್ಕಾಗಿ ಅಲ್ಲಿಗೆ ಜನ ಸಾಕಷ್ಟು ಜನ ದೇಶದ ರಾಜ್ಯದ ಮೂಲಮೂಲೆಗಳಿಂದ ಹರಿದು ಬರ್ತಾರೆ. ಯಾಕೆಂದರೆ ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಕ್ಷೇತ್ರ ಅದು. ಆ ಶಕ್ತಿ ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣ ಬಹಳ ವಿಶೇಷ, ಜೊತೆಗೆ ಉಮಾಮಹೇಶ್ವರ ಇರತಕ್ಕಂಥ ಆಸ್ಥಾನ ಮತ್ತಷ್ಟು ವಿಶೇಷ. ಉಮಾಮಹೇಶ್ವರ ಇರತಕ್ಕಂಥದ್ದು ತಾಯಿ ಉಮಾದೇವಿನ, ತಾಯಿನ ಪಾರ್ವತಿದೇವಿನ ತೊಡೆಯ ಮೇಲೆ ಕೂಡಿಸ್ಕೊಂಡಿರ್ತಕ್ಕಂಥದ್ದು, ಅದು ಮತ್ತಷ್ಟು ವಿಶೇಷವಾಗಿದೆ. ಜೊತೆಗೆ ಆ ಮಂಟಪ, ಆ ಮಂಟಪದ ಕೆತ್ತನೆ, ಅಬ್ಬಾ, ಆ ಕಲೆಗಾರ ವಿಗ್ರಹ ಕೆತ್ತನೆ ಮಾಡಿರ್ತಕ್ಕಂಥದ್ದು, ಆಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು, ಇದೆಲ್ಲವೂ ಸಹಿತ ಅದರಲ್ಲೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂತಹ ಒಂದು ಪ್ರಸಿದ್ಧಿ ಕ್ಷೇತ್ರ, ಪುಣ್ಯಕ್ಷೇತ್ರ ಇದೆ ಅಂದರೆ ಅದು ಎಷ್ಟು ಕೊಂಡಾಡಿದ್ರೂ ಅದು ಕಡಿಮೆನೇ. ಇನ್ನು ಅಲ್ಲಿರ್ತಕ್ಕಂತಹ ಒಂದು ವಿಶೇಷತೆ, ಒಂದು ಶಕ್ತಿ ಇದೆ ಅಂತ ಹೇಳಿದೆ. ಋಣಬಾಧೆಗಾಗಲಿ, ಸಾಲದ ಬಾಧೆ, ಅಥವಾ ನಮ್ಮ ಸಮಸ್ಯೆಗಳನ್ನು ನಾವು ತೀರಿಸ್ಕೊಳಕ್ಕೆ ಆಗ್ತಾನೇ ಇಲ್ಲ, ಸಮಸ್ಯೆ ಎಂಬತಕ್ಕಂಥದ್ದು ಮೇಲಿಂದ ಮೇಲೆ ತಲೆಯ ಮೇಲೆ ಬರ್ತಾನೇ ಇದೆ, ನೆಮ್ಮದಿ ಕಾಣದಂತಾಗಿದೆ ಅಂದಾಗ ಆ ಕ್ಷೇತ್ರ ದರ್ಶನ ಮಾತ್ರದಿಂದಲೇ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ. ಇನ್ನು ವಿದ್ಯಾರ್ಥಿಗಳಿಗೆ ಎಷ್ಟು ಓದಿದ್ರೂ ಸಹಿತ ತಲೆಯಲ್ಲಿ ನಿಂತಿಲ್ಲ, ಅಥವಾ ನಮ್ಮ ಓದಿಗೆ ಸರಿಯಾದಂತಹ ಒಂದು ಮಾನ್ಯತೆ ಇಲ್ಲ, ಅಥವಾ ಶ್ರಮಬಿದ್ದು ಕಷ್ಟಪಟ್ಟು ಓದಿದ್ದೀವಿ, ನಾವು ಬೇಕಾದಷ್ಟು ವಿದ್ಯಾವಂತರಾಗಿದ್ದೀವಿ, ಸರಿಯಾದ ಸೂಕ್ತವಾದಂತಹ ಉದ್ಯೋಗ ನಮಗಿಲ್ಲ, ಅಂದರೆ ನಮ್ಮ ಅನ್ನ ಆಹಾರಕ್ಕಾಗಿ, ನಾವು ಪ್ರತಿ ದಿವಸದ ಪ್ರಸಾದಕ್ಕಾಗಿ ನಮ್ಮ ಹೊಡೆದಾಟ ನಡೀತಿದೆ ಅಂತ ಹೇಳ್ತಕ್ಕಂಥ ಯಾರೊಬ್ಬರಾದರೂ ಅಲ್ಲಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಲ್ಲಿನ ವಿಶೇಷತೆ ಅನುಷ್ಠಾನವನ್ನು ನಾವು ಆಚರಣೆ ಮಾಡಿದ್ದೆ ಆದರೆ ಶೀಘ್ರವಾಗಿ ಫಲಕಾರಿಯಾಗುತ್ತೆ. ಇನ್ನೊಂದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರ ಆರೋಗ್ಯ ವೃದ್ಧಿಗೋಸ್ಕರ ಮಹಾಮೃತ್ಯುಂಜಯನ ಒಂದು ವಿಶೇಷವಾದಂತಹ ಅನುಷ್ಠಾನ ಇದೆ. ಆ ಅನುಷ್ಠಾನ ಏನು ಅಂದರೆ ಅದನ್ನು ನೀವು ನಮ್ಮ ಕಾರ್ಯಕ್ರಮದಲ್ಲಿ ನಾವು ದರ್ಶನ ಅಂದರೆ ಅಲ್ಲಿ ನಾವು ಏನೆಲ್ಲ ದರ್ಶನ ಮಾಡಿದ್ದೀವಿ, ಏನೆಲ್ಲ ವಿಶೇಷತೆಗಳನ್ನು ನೋಡಿದ್ದೀವಿ, ಅದನ್ನು ನೀವು ಪ್ರತ್ಯಕ್ಷವಾಗಿ ನೋಡ್ತಾ ಇರತಕ್ಕಂತಹ ಕಾಲ ಅಂದರೆ ನಾಳಿನ ಸಂಚಿಕೆಯಲ್ಲಿ ಪರಿಪಕ್ವವಾದಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಮೂಲ ರಹಸ್ಯ ಇದೆ, ಅದನ್ನು ನಾಳಿನ ಸಂಚಿಕೆ ತಿಳಿಸ್ಕೊಡ್ತೇನೆ. ಕಾರಣ ಸ್ವಾಮಿಯ ದರ್ಶನ ಆಗಬೇಕು, ದರ್ಶನದ ಮಾತ್ರದಲ್ಲದೆ ದರ್ಶನದ ಜೊತೆಯಲ್ಲಿ ನಾನು ಆ ವಿಚಾರವನ್ನು ತಿಳಿಸಬೇಕು. ಆಗಲೇ ನಿಮಗೂ ಸಹಿತ ಅಲ್ಲಿನ ವಿಶೇಷತೆ ಏನು ಎಂಬತಕ್ಕಂಥದ್ದು ಪರಿಪಕ್ವವಾಗಿ ಗೊತ್ತಾಗುತ್ತೆ. ಈಗ ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲವನ್ನು ಮುಂದುವರಿಸೋಣ. ಹಾಗೆ ಇನ್ನಷ್ಟು ವಿಚಾರಗಳಿದೆ, ಆ ವಿಚಾರಗಳನ್ನು ಸಹಿತ ಇವತ್ತು ಸೋಮವಾರ ವಾರದ ಮೊದಲನೇ ದಿನ ರಾಶಿಫಲದಲ್ಲಿ ತಿಳಿಸಬೇಕಾಗಿರ್ತಕ್ಕಂತಹ ಕೆಲವು ವಿಚಾರಗಳಿದೆ. ಯಾರೊಬ್ಬರಾದರೂ ಸಹಿತ ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಅಭಿವೃದ್ಧಿಗಾಗಿ ಕಾಯ್ತಕ್ಕಂಥದ್ದು ಸಹಜವೇ. ಹಾಗೆ ಇರ್ತಕ್ಕಂತಹ ದೋಷಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾಗಿ ನಾವು ಆನಂದವಾಗಿರಬೇಕು. ಪ್ರತಿಯೊಬ್ಬರ ಜೀವನವನ್ನು ಆಲೋಚನೆ ಮಾಡಿ ಭಗವಂತ ಇವತ್ತೊಂದಿಷ್ಟು ನೆಮ್ಮದಿ ಕೊಡಪ್ಪ ಅಂತ ಕೇಳೋ ಜನನೇ ಸಾಕಷ್ಟು ಜನ ಇದ್ದಾರೆ. ಐಶ್ವರ್ಯ ಕೊಡು, ಆಸ್ತಿ ಕೊಡು, ಅಥವಾ ಹಣಕಾಸನ್ನು ಕೊಡು, ಅಥವಾ ನನಗೊಂದು ಒಳ್ಳೆ ಪದವಿ ಕೊಡು ಅನ್ನೋದಕ್ಕಿಂತ ಒಳ್ಳೆ ಆರೋಗ್ಯ ಕೊಡಪ್ಪ ಅಂತ ಕೇಳಬೇಕಾಗಿದೆ ಇವತ್ತು. ಕಾರಣ ಆರೋಗ್ಯದಲ್ಲಿ ಎಲ್ಲರೂ ಸಹಿತ ಒಂದು ಹೆಜ್ಜೆ ಹಿಂದಕ್ಕೆ ಆಗ್ತಾ ಇದ್ದೀವಿ. ನಾವು ತಗೊಳ್ತಕ್ಕಂತಹ ಗಾಳಿ ಇರಬಹುದು, ಅಥವಾ ಒಳ್ಳೆ ಜಲವಿರಬಹುದು, ಅಥವಾ ಒಳ್ಳೆ ಪದಾರ್ಥ ಊಟ ಇರಬಹುದು, ಎಲ್ಲದರಲ್ಲೂ ಒಂಥರ ಕಲುಷಿತವಾಗಿ ಕೂತ್ಕೊಳ್ತಾ ಇದೆ. ಜೊತೆಗೆ ನಾವು ಹಾಕ್ತಕ್ಕಂಥ ಒಂದೊಂದು ಹೆಜ್ಜೆನು ಅಮೃತೋಪಾದಿ ಅಂತ ನಾವು ತಿಳ್ಕೊಂಡ್ರೆ ಅಮೃತದಲ್ಲೂ ಸಹಿತ ಎಲ್ಲೋ ಒಂದು ಭಾಗದಲ್ಲಿ ವಿಷ ಕಾಣ್ತಾ ಇದೆ. ಅಂದರೆ ಇಂತಹ ಪರಿಸರದಲ್ಲಿ ನಾವು ವಾಸ ಮಾಡಬೇಕಾದಂಥ ಪ್ರಸಂಗ ಇದೆ. ಪರಿಸರ ಶುದ್ಧಿ ಇಲ್ಲ, ಪರಿಸರದಲ್ಲಿರಬೇಕಾದಂತಹ ರೀತಿ ನೀತಿಗಳಿಲ್ಲ. ಆದರೆ ಇವೆಲ್ಲವೂ ಸಹಿತ ಮರುಕಳಿಸಿ ಬಿಡಬೇಕಾದ್ರೆ ನಾವು ಪಂಚಭೂತಗಳನ್ನು ಪಂಚಶಕ್ತಿ ಇರತಕ್ಕಂತಹ ಸಾಂಬ ಸದಾಶಿವನ್ನು ಶಿವನ ಆರಾಧನೆಯಲ್ಲಿ ಮಾತ್ರವೇ ಸಾಧ್ಯ. ಹಾಗೆ ಭಗವಂತ ನಮಗೇನು ಕೊಡಬೇಕು, ಏನು ಬಿಡಬೇಕು, ಆತ ಕೊಡ್ತಕ್ಕಂಥದ್ದನ್ನು ನಾವು ಹೇಗೆಲ್ಲ ಅದನ್ನು ತೆಗೆದುಕೊಳ್ಬೇಕು, ಜೊತೆಗೆ ಭಗವಂತನ ಒಲಿಸ್ಕೊಳ್ತಕ್ಕಂತಹ ಸುಲಭೋಪಾಯದ ಸುಲಭ ಸೂತ್ರ ಮಾರ್ಗಗಳನ್ನು ಜಗದ್ಗುರುಗಳಾದಂತಹ ಆದಿಶಂಕರರು ತಿಳಿಸಿದ್ದಾರೆ. ಶಂಕರರು ತಿಳಿಸಿರ್ತಕ್ಕಂತಹ ಕೆಲವು ಧರ್ಮಸೂತ್ರಗಳು, ಜೊತೆಗೆ ಭಗವಂತನ ಆರಾಧನೆ, ನಾವು ಮಾಡ್ತಕ್ಕಂತಹ ಆಧ್ಯಾತ್ಮಿಕ ಧಾರ್ಮಿಕ ಅಥವಾ ಭಗವಂತನ ಆರಾಧನೆಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ ಅದರ ಮೂಲ ರಹಸ್ಯಗಳನ್ನು ನಾವು ತಿಳ್ಕೊಳ್ಬೇಕು. ಜೊತೆಗೆ ಇದು ಪಕ್ಷಮಾಸ, ಪಕ್ಷಮಾಸದಲ್ಲಿ ವರ್ಷದಲ್ಲಿ ಬರ್ತಕ್ಕಂತಹ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ ಪಕ್ಷಮಾಸದಲ್ಲಿ ನಾವು ಆಚರಣೆ ಮಾಡಬೇಕಾಗಿರ್ತಕ್ಕಂತಹ ಅನುಷ್ಠಾನಗಳೇನಿದೆ ಇದನ್ನು ಬಹಳ ಆಲೋಚನೆ ಮಾಡಿ ಮಾಡಬೇಕಾಗಿದೆ. ಇದನ್ನು ನಾವು ಮರೆತು, ಪಕ್ಷಮಾಸವನ್ನು ಮರೆತು ಹಿರಿಯರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನಾಗಲಿ ಅಥವಾ ಪಕ್ಷಮಾಸದಲ್ಲಿ ತಿಲತರ್ಪಣವನ್ನಾಗಲಿ ಸಮಂಜಸವಾಗಿ ನಾವು ಮಾಡಲಿಲ್ಲ ಅಂದರೆ ನಮ್ಮನ್ನು ಪುನಃ ವರ್ಷವಿಡೀ ನಮ್ಮ ಪ್ರಾರಬ್ಧ ಕರ್ಮಕ್ಕೆ ನಾವು ಒಳಗೆ ಹೋಗ್ತೇವೆ. ಹಾಕುವ ಪ್ರತಿಯೊಂದು ಹೆಜ್ಜೆಯೂ ನಮಗೇ ಅರಿವಿಲ್ಲದಂತೆ ತಪ್ಪು ದಾರಿ ನಡೀತಾ ಇರುತ್ತೆ. ಅದರಿಂದ ಭಗವಂತನ ಹತ್ರ ಮೊರೆ ಇಟ್ಟರು, ಭಗವಂತನಿಂದ ನಮಗೆ ಸಿಗಬೇಕಾದಂತಹ ಯಾವುದೇ ಒಂದು ಆತನ ಆಶೀರ್ವಾದ ನಮಗೆ ಸಿಗಬೇಕಾದರೂ ಅದಕ್ಕೆ ಕಾರಣ ನಮ್ಮ ಪಿತೃಗಳು ಮಾತ್ರವೇ. ಅಂದರೆ ನಮ್ಮನ್ನು ಅಗಲಿಸ್ತಕ್ಕಂಥವರು, ತಾತ
ಮುತ್ತಾತ ತಂದೆ ಯಾರು ನಮ್ಮನ್ನು ಬಿಟ್ಟಿದ್ದಾರೆ ಅಂದರೆ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರು, ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂದರೆ ಮನೆ ಬಿಟ್ಟು ಹೋಗಿರ್ತಕ್ಕಂಥವ್ರು ಅಂತಲ್ಲ, ನಮ್ಮನ್ನು ಅಗಲಿರ್ತಕ್ಕಂಥವ್ರು, ಮರಣ ಹೊಂದಿರತಕ್ಕಂಥವ್ರು, ಅಂತಹ ಪಿತೃದೇವತೆಗಳನ್ನು ಅನುಷ್ಠಾನ ಮಾಡತಕ್ಕಂತಹ ಒಂದು ವಿಶೇಷವಾದಂತಹ ದಿನ ಈ ಪಕ್ಷಮಾಸ. ಅದರಲ್ಲೂ ಪಕ್ಷಮಾಸ ಮಹಾಲಯ ಶ್ರಾದ್ದ. ಈ ಮಹಾಲಯ ಪಕ್ಷಮಾಸದಲ್ಲಿ ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಹಿರಿಯರು ಯಾರು ನಿಮ್ಮನ್ನು ಅಗಲಿರ್ತಾರೆ ಅಂತಹವರಿಗೆ ಶ್ರಾದ್ದ ಕರ್ಮಗಳನ್ನು ಮಾಡೋದಕ್ಕೆ ಭಾಳ ವಿಶೇಷವಾದಂತಹ ದಿನ. ಯಮಲೋಕದಿಂದ ಯಮದ್ವಾರದಿಂದ ಪಿತೃಗಳನ್ನು ಭಗವಂತ ಕಳಿಸ್ಕೊಡ್ತಾನಂತೆ, ನಿಮ್ಮ ನಿಮ್ಮನೆಗೆ ಹೊರಡಿ, ಈಗ ನಿಮ್ಮ ಮನೆಗಳಲ್ಲಿ ನಿಮಗೆ ಶ್ರಾದ್ದ ಕರ್ಮ ನಡೀತಿದೆ, ನಿಮಗೆ ಅವರು ಕೊಡ್ತಕ್ಕಂತಹ ಆಹಾರ ಪದ್ಧತಿಗಳೇನಿದೆ ಅದನ್ನು ನೀವು ತೆಗೆದುಕೊಳ್ಳಿ ಅಂಥೇಳಿ ಅಲ್ಲಿ ಯಮನ ಆಶೀರ್ವಾದ ಪಡೆದು ಬರ್ತಾನಂತೆ. ಹಾಗೆ ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ಅಥವಾ ಕೈಲಾಸದಲ್ಲಿರ್ತಕ್ಕಂತಹ ಸಾಂಬ ಸದಾಶಿವನ ಆತನ ಆಶೀರ್ವಾದ ಆತನ ಪಾದಕ್ಕೆ ಸೇರಬೇಕಾದರೆ, ಈ ಆತ್ಮಗಳು ಭಗವಂತನ ಪಾದಕ್ಕೆ ಸೇರಬೇಕಾದರೆ ಮನೆಯಲ್ಲಿರ್ತಕ್ಕಂಥವ್ರು ಅಂದರೆ ನಾವು ಅವರಿಗೆ ಸಲ್ಲಿಸಬೇಕಾದಂತಹ ಗೌರವ, ಅವರಿಗೆ ಆ ಋಣಮುಕ್ತರಾಗಿ ಅವರ ಒಂದು ಆತ್ಮಕ್ಕೊಂದು ಒಳ್ಳೆಯ ಒಂದು ಸದ್ಗತಿಯನ್ನು ಕೊಡಬೇಕಾದರೆ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನಗಳು ಸಾಕಷ್ಟಿದೆ. ಇದನ್ನು ನಾವು ಮರೆತು ಕೂತ್ಕೊಂಡ್ರೆ ಅವರೂ ಸುಸ್ತಾಗ್ತಾರೆ, ಅವ್ರಿಗೂ ಬಾಧೆ ಆಗುತ್ತೆ. ಆಗ ಭಗವಂತನಿಂದ ಬರತಕ್ಕಂತಹ ಯಾವುದೇ ಒಂದು ಶುಭದ ಆಶೀರ್ವಾದ ಇದ್ದರೂ ಅದು ನೇರವಾಗಿ ನಮಗೆ ಸೇರುವುದಿಲ್ಲ, ನಮ್ಮ ಪಿತೃಗಳ ಮುಖಾಂತರವೇ ಬರತಕ್ಕಂಥದ್ದು. ಅದರಿಂದ ನಮ್ಮ ಮನೆಗಳಲ್ಲಿ ಸಾಕಷ್ಟು ಋಣಬಾಧೆ ಒದ್ದಾಡ್ತಿದ್ದೀವಿ, ಸಮಸ್ಯೆಯಲ್ಲಿ ನರಳ್ತಾ ಇದ್ದೀವಿ, ಕಷ್ಟಗಳಂತಕ್ಕಂಥದ್ದು ತಾಂಡವಾಡ್ತಾ ಇದೆ. ಇಂತಹ ಪರಿಸ್ಥಿತಿ ಇದ್ದರೆ ನಾವು ಮಾಡಬೇಕಾದದ್ರೇನು? ವರ್ಷದಲ್ಲಿ ಬರ್ತಕ್ಕಂಥ ಈ ಪಕ್ಷಮಾಸದ ಆಚರಣೆಯನ್ನು, ಪಕ್ಷಮಾಸದ ಆಚರಣೆ ಯಾವ ವಾಸ್ತುಗೃಹದಲ್ಲಿ ಕರೆಕ್ಟಾಗಿ ಕ್ರಮಬದ್ಧವಾಗಿ ನಡೆಯಿತೋ ಆ ವಾಸ್ತುಗೃಹದಲ್ಲಿ ಯಾವತ್ತಿಗೂ ಯಾವ ಸಮಸ್ಯೆಗಳು ಇರೋದಿಲ್ಲ. ಇದು ಶಾಸನ, ಜೊತೆಗೆ ಇದು ಕ್ರಮಬದ್ಧವಾಗಿ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು. ಅದಕ್ಕೋಸ್ಕರ ಪಕ್ಷಮಾಸದ ವೈಶಿಷ್ಟ್ಯತೆ ವಿಶೇಷತೆ ಸಾಕಷ್ಟು ಇದೆ. ಇನ್ನೂ ಸಾಕಷ್ಟು ವಿಚಾರ ಇದೆ, ಮುಂದೆ ತಿಳಿಸ್ತಾ ಹೋಗ್ತೀನಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದ ಗುರುಜಿ? ಖಂಡಿತ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಭ್ರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಂಬಾ ಮಹಾಗಣಪತಿ ಭಗವತ್ಯಾಂಬಿಕಾಯ ನಮಃ, ಲಲಿತಾಯ ನಮಃ, ದುರ್ಗಾಯ ನಮಃ, ಕ್ಷೇತ್ರಬಾಲಿನೀ ನಮಃ, ಕ್ಷೇತ್ರೇಶೀ ನಮಃ, ನವದುರ್ಗಾಯ ನಮಃ, ಮಹಾಮೂರ್ತಯೀ ನಮಃ, ಶ್ರೀಮತೀ ನಮಃ, ಶ್ರೀಸಾಮ್ರಾಜ್ಯದಾಯಿನೀ ನಮಃ, ಲಲಿತಕಲಾಯ ನಮಃ, ಲಲಿತೇಶ್ವರೀ ನಮಃ, ಪಾರ್ವತೀ ನಮಃ, ಶಂಕರೋದ್ಭವಾಯ ನಮಃ. ಶ್ರೀ ಮನ್ಮಥನಾಮ ಸಂವತ್ಸರ ದಕ್ಷಿಣಾಯಿನಿ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣಪಕ್ಷ 5/10/2015 ಸೋಮವಾರ ಅಷ್ಟಮಿ. ಆರಿದ್ರಾ ನಕ್ಷತ್ರ ಸೋಮವಾರ ವಾರದ ಮೊದಲನೇ ದಿನ. ಆರಿದ್ರಾ ನಕ್ಷತ್ರ ಅಂದಾಗ ಒಲ್ಲಿ ದೇವಸೇನ ಸಮೇತ ಸುಬ್ರಹ್ಮಣ್ಯೇಶ್ವರನ ಆರಾಧನೆ. ಇದು ಬಹಳ ವಿಶೇಷವಾದಂತಹ ದಿನ. ಸುಬ್ರಹ್ಮಣ್ಯೇಶ್ವರನ ಇವತ್ತು ಆರಾಧನೆ ಮಾಡ್ತಾ ಈ ನಕ್ಷತ್ರದಲ್ಲಿ ಸುಬ್ರಹ್ಮಣ್ಯೇಶ್ವರನ ದರ್ಶನ ಮಾಡತಕ್ಕಂಥದ್ದು, ಸ್ವಾಮಿಗೆ ಒಂದಿಷ್ಟು ಹಾಲನ್ನು ಅಭಿಷೇಕದ ಸಮಯದಲ್ಲಿ ಹಾಲು ಕೊಡ್ತಕ್ಕಂಥದ್ದಾಗಲಿ ಅಥವಾ ಎಲ್ಲಾದರೂ ಹುತ್ತಗಳಿದ್ದರೆ ಹುತ್ತಗಳಿಗೆ ಒಂದಷ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹುತ್ತದಿಂದ ಮಣ್ಣಿನ ಪ್ರಸಾದವನ್ನು ತಂದುಕೊಳ್ಳೋದ್ರಿಂದ ನಮ್ಮ ಚರ್ಮದಲ್ಲಿರ್ತಕ್ಕಂತಹ ರೋಗ ರುಜಿನಗಳಿಗೆ ಪ್ರತಿಯೊಬ್ಬರೂ ಆಕರ್ಷಿತರಾಗಿರಬೇಕು, ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರ ಚರ್ಮದಲ್ಲೂ ಯಾವುದೇ ತರಹ ಸಣ್ಣ ಸಣ್ಣ ಸಮಸ್ಯೆಗಳು ಸಹಿತ ಎದುರಾಗಿರಬಾರ್ದು ಅಂದರೆ ನಾವು ಮಾಡಬೇಕಾದ್ದು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ. ಹಾಗೆ ಭಗವಂತ ಕೊಟ್ಟಿರತಕ್ಕಂತಹ ಈ ಪ್ರಕೃತಿಯಲ್ಲಿ ಏನೇನೆಲ್ಲ ಇದೆ, ನಾವು ಏನೆಲ್ಲ ಉಪಯೋಗಿಸ್ಕೊಳ್ಬಹುದು ಅದನ್ನು ಹಾಗೆ ಉಪಯೋಗಿಸ್ಕೊಳ್ಬೇಕು. ಒಳ್ಳೆ ಬೇವಿನ ಮರ ಇದೆ, ಕನಿಷ್ಠ ಪಕ್ಷ ತಿಂಗಳಿಗೆ ಒಂದು ದಿವಸ ಬೇವಿನ ಮರದ ಎಲೆಗಳನ್ನು ತಂದು ಪುಷ್ಯ ನಕ್ಷತ್ರದ ದಿವಸ ಬೇವಿನ ಎಲೆಗಳನ್ನು ತಂದು ಅದರ ಜೊತೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಮಿಶ್ರಣ ಮಾಡಿ ಅದನ್ನು ಕುಟ್ಟಿ ರುಬ್ಬಿ ಅದನ್ನು ಮೈಗೆಲ್ಲ ಲೇಪನ ಮಾಡಿ ಕನಿಷ್ಠ ಪಕ್ಷ 3 ಮಾಸಗಳಾದರೂ, 3 ಶುಕ್ಲಪಕ್ಷ ಅಥವಾ 3 ಪುಷ್ಯ ನಕ್ಷತ್ರ, ಶುಕ್ಲಪಕ್ಷ ಅಂದರೆ ಹುಣ್ಣಿಮೆ ಕಾಲ, 3 ಹುಣ್ಣಿಮೆ ಆಗಿರಬಹುದು ಅಥವಾ 3 ಪುಷ್ಯ ನಕ್ಷತ್ರಗಳಾಗಿರಬಹುದು, 3 ಮಾಸದಲ್ಲಿ ಪುಷ್ಯ ನಕ್ಷತ್ರ ತಿಂಗಳಿಗೆ ಒಮ್ಮೆ ಮೈಗೆ ಅರಿಶಿನ ಮತ್ತು ಬೇವಿನ ಎಲೆಗಳನ್ನು ಅದನ್ನು ರುಬ್ಬಿ ಅದರ ಒಂದು ಇರ್ತಕ್ಕಂಥ ಸ್ವಾದ ಅದರಂದರೆ ರಸ ಆಗಲಿ ಅಥವಾ ಅದರ ಸೊಪ್ಪಿನ ಆ ಪೇಸ್ಟ್ ಅಂತ ಹೇಳ್ತೀವಿ ಮಿಶ್ರಣವನ್ನು ಮೈಗೆಲ್ಲ ಲೇಪನ ಮಾಡೋದ್ರಿಂದ ಬರೀ ಮೈಗಷ್ಟೇ ಅಲ್ಲ, ಅರಿಶಿನ
ಮತ್ತು ಬೇವು. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯ ಒಂದು ಅನುಕೂಲತೆ ಇರತಕ್ಕಂಥದ್ದು. ಎಷ್ಟೋ ಜನಕ್ಕೆ ತಲೆಯಲ್ಲಿ ಹೊಟ್ಟುಗಳಾಗ್ಬಿಟ್ಟಿರುತ್ತೆ. ತಲೆಯಲ್ಲಿ ಹೊಟ್ಟಾಗಲಿ ಅಥವಾ ತಲೆಯಲ್ಲಿ ಸಣ್ಣ ಸಣ್ಣ ಗಾಯಗಳಾಗಲಿ, ಇನ್ನೂ ಸ್ವಲ್ಪ ಜನ ಮಕ್ಕಳಿಗೆ ಶಾಲೆಯಲ್ಲಿ ಕೂತಾಗ ಪಕ್ಕದಲ್ಲಿರ್ತಕ್ಕಂತಹ ಮಕ್ಕಳಿಗೋ ಅಥವಾ ಇವರಿಗೋ ಈ ಹೇನುಗಳಂತ ಬಿದ್ದಿರುತ್ತೆ. ತಲೆಗೆ ಹೇನು ಹೆಣ್ಣು ಮಕ್ಕಳು ಎಷ್ಟು ತಲೆ ಬಾಚಿದ್ರೂ ಸಹಿತ, ಎಷ್ಟೇ ತಲೆಯನ್ನು ಶುದ್ಧಿಯಾಗಿಟ್ಟರೂ ಸಹಿತ ಆ ಹೇನುಗಳು ಸಮೃದ್ಧಿಯಾಗಿ ಬರ್ತಾ ಇರುತ್ತೆ. ಆ ಮಕ್ಕಳು ಊಟ ಮಾಡ್ತಕ್ಕಂಥದ್ದೆಲ್ಲ ಆ ಹೇನುಗಳಿಗೆ ಆಹಾರವೇ ಆಗೋಗ್ಬಿಟ್ಟಿರುತ್ತೆ. ಹೆಣ್ಣು ಮಕ್ಕಳು ಅಭಿವೃದ್ಧಿ ಆಗುವುದಿಲ್ಲ, ಜೊತೆಗೆ ಅವ್ರ ಮುಖದ ವರ್ಚಸ್ಸು ಬರೋದಿಲ್ಲ. ಯಾವಾಗ ಹೆಣ್ಣುಮಕ್ಕಳಿಗೆ ತಲೆಯಲ್ಲಿ ಹೇನು ಜಾಸ್ತಿ ಆಗುತ್ತೋ, ಇದು ಬರೀ ಹೆಣ್ಮಕ್ಳಿಗಷ್ಟೇ ಅಲ್ಲ ಗಂಡ್ಮಕ್ಳಿಗೂ ಆಗುತ್ತೆ. ಯಾಕೆಂದರೆ ಕಂಬೈನ್ ಸ್ಟಡೀಸ್ ಅಂದರೆ ಮಕ್ಕಳ ಜೊತೆಯಲ್ಲಿ ಓದುವಾಗ ತಲೆ ಒಬ್ಬರು ತಲೆ ಒಬ್ಬರು ಹತ್ತತ್ರ ಇಟ್ಕೊಳ್ಳೋದ್ರಿಂದ ಅಲ್ಲಿ ಈ ಥರ ಒಬ್ರಿಗೊಬ್ರು ಸಮಸ್ಯೆಗಳಾಗಿರ್ಬೋದು. ಇದು ಬರೀ ಸಣ್ಣ ಮಕ್ಕಳಿಗೆ ಮಾತ್ರವಲ್ಲ, ಸಣ್ಣ ಮಕ್ಕಳು ಮನೆಗೆ ಬಂದಾಗ ಅವರ ತಾಯಿಗೋ ಅವ್ರ ತಂದೆಗೋ ಅವರ ಪರಿವಾರಕ್ಕೋ ಒಂದು ಬಳುವಳಿ, ಒಂದು ಗಿಫ್ಟ್ ಅದು. ಇದರಿಂದ ಸಾಕಷ್ಟು ಸಮಸ್ಯೆಗಳಾಗ್ತಿರುತ್ತೆ. ಆ ನವೆಗೆ ಕಿರಿದಾಗ ಏನಾಗುತ್ತೆ, ತಲೆಯಲ್ಲಿ ಹುಣ್ಣಾಗ ಶುರುವಾಗುತ್ತೆ, ಉಗುರಲ್ಲಿರ್ತಕ್ಕಂತಹ ಗಲೀಜು, ಜೊತೆಗೆ ಸುತ್ತಮುತ್ತ ಇರ್ತಕ್ಕಂತಹ ಕೊಳಕುತನ, ಇದೆಲ್ಲವೂ ಸಹಿತ ತಲೆಗೆ ಸೇರಿ ಇನ್ನಷ್ಟು ತಲೆಯಲ್ಲಿ ಸಣ್ಣ ಸಣ್ಣ ಗಾಯಗಳು ಶುರುವಾಗ್ಬಿಡುತ್ತೆ. ಇದಕ್ಕೆ ಒಂದು ರಾಮಬಾಣ. ಜೊತೆಗೆ ದೇಹದ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳೋದಕ್ಕೋಸ್ಕರ ಮಕ್ಕಳಿಗೆ ಬಾಲ್ಯದಿಂದಲೇ ಈ ಒಂದು ಅಭ್ಯಾಸವನ್ನು ತಂದರೆ ಅವರ ಚರ್ಮ, ಅವರ ಆರೋಗ್ಯ, ಅವರ ಮುಖದ ಕಾಂತಿ, ಜೊತೆಗೆ ಅವರಲ್ಲಿರ್ತಕ್ಕಂತಹ ವರ್ಚಸ್ಸಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಇದಕ್ಕೆ ನೀವು ಮಾಡಬೇಕಾದ್ದೇನು, ಒಂದು ಚಿಟಿಕೆ ಅರಿಶಿನ ಪುಡಿ, ಬೇವಿನ ಎಲೆ ಮತ್ತು ಅಲೋವೆರಾ, ಈ ಮೂರನ್ನು ಮಿಶ್ರಣ ಮಾಡಿ ತಲೆಯಿಂದ ಪಾದದ ತನಕ ಪುಷ್ಯ ನಕ್ಷತ್ರದಲ್ಲಿ, ಅದರಲ್ಲೂ ಪುಷ್ಯ ನಕ್ಷತ್ರ ಅಥವಾ ಹುಣ್ಣಿಮೆ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇಹಕ್ಕೆ ನಾವು ಯಾವುದೇ ವೈದ್ಯವನ್ನು ಮಾಡಿಕೊಳ್ಳಬೇಕಾದರೂ ಆ ವೈದ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಪುಷ್ಯ ನಕ್ಷತ್ರ, ಒಂದು ಹುಣ್ಣಿಮೆ, ಎರಡರಲ್ಲೂ ಬಹಳ ವಿಶೇಷತೆ ಇದೆ. ಇದು ನಿಮಗೆ ಆಯುರ್ವೇದಿಕ್ ಶಾಲೆಗಳಲ್ಲಿ ಇದರ ಬಗ್ಗೆ ತಿಳಿಸ್ಕೊಡ್ತಾರೆ. ಆದರೂ ಚರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗಳನ್ನು ಬೇಗ ಗುಣಪಡಿಸ್ಕೋಬೇಕಾದ್ರೆ ಒಂದು ಬೇವು, ಅರಿಶಿನ, ಅಲೋವೆರಾ ಇದನ್ನು ಮೈಗೆ ಲೇಪನ ಮಾಡಿ ಸ್ನಾನ ಮಾಡುವುದರಿಂದ, ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಟು ಸ್ನಾನ ಮಾಡಿಸೋದ್ರಿಂದ ಮಕ್ಕಳಾಗಲಿ ಹಿರಿಯರಾಗಲಿ, ನೋಡಿ ನಮ್ಮ ನಮ್ಮ ಆರೋಗ್ಯ, ನಮ್ಮ ಚರ್ಮದ ಕಾಂತಿ, ಚರ್ಮದಲ್ಲಿರ್ತಕ್ಕಂಥ ರೋಗ ರುಜಿನಗಳು ಇದನ್ನು ಗುಣಪಡಿಸ್ಕೊಳ್ಳೋದಕ್ಕೆ ಇದಕ್ಕೆ ಜಾತಿ ಮತ ಭೇದವಿಲ್ಲ, ವಯಸ್ಸಿನ ತಾರತಮ್ಯವಿಲ್ಲ, ಯಾರು ಬೇಕಾದರೂ ಇದನ್ನು ಅಭ್ಯಾಸ ಮಾಡಬಹುದು. ಯಾಕೆ ಇವತ್ತು ಆ ಮಾತು ಬಂತು, ಇವತ್ತಿನ ನಕ್ಷತ್ರವೂ ಅಷ್ಟೇ ವಿಶೇಷವಾಗಿದೆ. ಅದರಿಂದ ಇಂಥ ವಿಶೇಷವಾಗಿರ್ತಕ್ಕಂತಹ ನಕ್ಷತ್ರಗಳಲ್ಲಿ ಇದಕ್ಕೆ ಸಂಬಂಧಪಡ್ತಕ್ಕಂಥ ವೈದ್ಯವನ್ನು ಆಗಿಂದಾಗಲೇ ಹೇಳೋದೆ ಭಾಳ ವಿಶೇಷ. ಏನೇ ಆದರೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಇಂತಹ ಕೆಲವು ವಿಚಾರಗಳು ಬಂದಾಗ ಬರೀ ಕಿವಿಯಲ್ಲಿ ಕೇಳಿ ಮಾತ್ರ ಬಿಡೋದರಿಂದ ಸಮಂಜಸವಾಗಿರೋದಿಲ್ಲ. ಕಿವಿಯಲ್ಲಿ ಕೇಳಿಕೋಬೇಕು, ಹಿಂದಲೇ ಅದನ್ನು ಕಾಗದದಲ್ಲಿ ಬರೀಬೇಕು, ಅಂದರೆ ಅದನ್ನು ಒಂದು ಬುಕ್ಕಲ್ಲಿ ಬರೆದಿಟ್ಟಬೇಕು. ಮಹರ್ಷಿ ಡೈರಿನಲ್ಲಿ ಬರೆದಿಟ್ಟಂತಹ ಕೆಲವು ವಿಚಾರಗಳು ಇವತ್ತಲ್ಲ ನಾಳೆ ನಿಮಗಲ್ದಿರೋ ಮತ್ತೊಬ್ಬರಿಗೆ ಅನುಕೂಲ ಆಗುತ್ತೆ. ಆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಒಳ್ಳೆಯದಾಗಲಿ. ಇನ್ನು ದರ್ಪಣಾಂಜನ ದರ್ಶನ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಅಂಬಾ ಭಗವತಿ ಶ್ರೀರಾಜರಾಜೇಶ್ವರೀ ನಮಃ, ಲಲಿತಾಯೈ ನಮಃ, ದುರ್ಗಾಯೈ ನಮಃ, ಶ್ರೀಂ ಶ್ರೀಚಕ್ರ ಸಂಚಾರಿಣೀ ನಮಃ, ಅಂಬಾಯೈ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ್ಚ ರಾಹವೇ ಕೇತುವೇ ನಮಃ, ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ರಾಶಿಫಲವನ್ನ ತಿಳ್ಕೊಳ್ಳೋಕು ಮುನ್ನ ನೀನ್ ಮಾತಾಡ್ಬೇಕಮ್ಮ. ಗುರುಜಿ, ಈಗ ರಾಶಿಫಲಗಳನ್ನ ಪ್ರಾರಂಭ ಮಾಡೋಣ. ಖಂಡಿತಮ್ಮ. ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕೃಷ್ಣಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ಪ್ರತಿಯೊಬ್ಬರು ರಾಶಿಫಲವನ್ನು ಕೇಳಬೇಕಾದರೆ ನಿಮ್ಮ ನಿಮ್ಮ ರಾಶಿ ಕಡೆಯದೇ ಆಗಿರಬಹುದು, ಆದರೂ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋದರಲ್ಲಿ ಖಂಡಿತ ತಪ್ಪಲ್ಲ. ಗಣಪತಿ ಪ್ರಾರ್ಥನೆ, ನವಗ್ರಹ ಪ್ರಾರ್ಥನೆ ಮಾಡಿ ರಾಶಿಫಲವನ್ನು ಕೇಳ್ತಕ್ಕಂಥದ್ದು. ಇದರಲ್ಲಿ ಒಳ್ಳೆಯದು ಕೆಟ್ಟದ್ದು ಅಥವಾ ನಿಮ್ಮ ಆಗುಹೋಗುಗಳು ಅಥವಾ ನೀವು ಸರಿದಿದ್ದುಕೋಬೇಕಾಗಿರ್ತಕ್ಕಂಥದ್ದು ಅಥವಾ ಇದನ್ನು ಎಷ್ಟು ಬೇಕೋ ಅಷ್ಟು ನೀವು ನಿಮ್ಮ ಗಮನಕ್ಕೆ ತಂದುಕೊಳ್ಳುವಂಥದ್ದು ಯಾವುದೂ ತಪ್ಪಲ್ಲ. ಇದನ್ನೇ ನಂಬಬೇಕು ಅಂತಲ್ಲ, ಅಥವಾ
ಇದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತಲ್ಲ, ನಿಮ್ಮ ಪ್ರತಿನಿತ್ಯ ಜೀವನದಲ್ಲಿ ಬೆಳಗಿನ ರಾಶಿಫಲವನ್ನು ತಿಳ್ಕೊಂಡು ಇದಿಷ್ಟು ನಮ್ಮ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ತಂದುಕೊಳ್ಬೇಕು. ಹಾಗೆ ಸಮಸ್ಯೆ ಅಂತಿದ್ದಾಗ ಅದಕ್ಕೆ ಪರಿಹಾರ ಇರುತ್ತೆ. ಆ ಪರಿಹಾರವನ್ನು ಸ್ವಲ್ಪ ಚಿಕ್ಕದಾಗಿ ಚೊಕ್ಕಟವಾಗಿ ನಾವು ಮಾಡಿಕೊಂಡ್ರೂ ಸಹಿತ ನಮ್ಮ ಜೀವನದಲ್ಲಿ ಮತ್ತಷ್ಟು ಯಶಸ್ಸನ್ನು ನಾವು ಕಾಣಬಹುದು. ಅಂತಹ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಒಂದು ವಿಶೇಷವಾದಂತಹದ್ದೇ ಈ ರಾಶಿಫಲ. ಬನ್ನಿ ರಾಶಿಫಲವನ್ನು ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ವಾರದ ಮೊದಲನೇ ದಿವಸ ಕೆಲಸ ಕಾರ್ಯಗಳ ಕಡೆ ಸಾಕಷ್ಟು ಗಮನ ಕೊಟ್ಟಿದ್ದೀರಿ, ಗಮನ ಕೊಡ್ತೀರಿ ಸಹಿತ. ಹಾಗೆ ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಬೇಕು, ಆದರೆ ಬಹಳಷ್ಟು ಒಂಥರ ಮರು ತುಂಬಿರ್ತಕ್ಕಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಎಷ್ಟೋ ಜನ ಮಕ್ಕಳಿಗೆ ಆಗಲೇ ಎಕ್ಸಾಮ್ ಶುರುವಾಗಿದೆ, ಆದರೆ ಎಕ್ಸಾಮಲ್ಲಿ ಸರಿಯಾದ ರೀತಿ ಬರೀಲಿಕ್ಕೆ ಆಗ್ತಾ ಇದೆಯಾ, ಅಥವಾ ನೀವು ಅಭ್ಯಾಸ ಮಾಡಿರ್ತಕ್ಕಂಥದ್ದು ಸರಿಯಾಗಿ ಸಮಂಜಸವಾಗಿದೆಯಾ, ಈ ಪ್ರಕಾರವಾದಂತಹ ಕನ್ಫ್ಯೂಷನ್ ನೀವು ತುಂಬ ಇಟ್ಕೊಂಡಿದ್ದೀರಿ. ಫಸ್ಟು ಮಕ್ಕಳು ವಿದ್ಯಾಭ್ಯಾಸ ಮಾಡುವಾಗ ಸಾಧ್ಯವಾದಷ್ಟು ಬೆಳಗ್ಗೆ ಬೇಗ ಎದ್ದು ಓದ್ತಕ್ಕಂಥದ್ದು ಬಹಳ ಉತ್ತಮ. ಎಕ್ಸಾಮ್ಸ್ ಅಂದಾಗ ರಾತ್ರಿಯೆಲ್ಲ ಓದ್ತಕ್ಕಂಥದಕ್ಕಿಂತ ಬೆಳಗ್ಗೆ ಬೇಗ ಎದ್ದು ಓದೋದು ನೀವು ಎಕ್ಸಾಮ್ ಹೋದಾಗ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಅದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಕಾರ್ಯಸಿದ್ಧಿ ಮಾಡಬೇಕಾಗಿರತಕ್ಕಂಥದ್ದು ಸಹಿತ ಭಾಳಷ್ಟು ಉತ್ತಮ. ಇವತ್ತು ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕ್ಕಾಗಲಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಮತ್ತಷ್ಟು ಶೀಘ್ರವಾಗಿ ಸಿದ್ಧಿಸ್ಕೊಳ್ಳೋದಕ್ಕಾಗಿ ನೀವು ಸಾಕಷ್ಟು ಪ್ರಯತ್ನವೂ ಮಾಡ್ತಿದ್ದೀರಿ, ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನಿಮ್ಮ ಹೋರಾಟ ನಡೀತಾನೆ ಇದೆ. ಆದರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಯಾರೊಬ್ಬರು ಯಾವ ತೀರ್ಮಾನವನ್ನು ತಂದುಕೊಳ್ಳೋದಕ್ಕೂ ಸಮಸ್ಯೆಗಳಂತಕ್ಕಂಥದ್ದು ಮೇಲಿಂದ ಮೇಲೆ ಬಂದು ಒದಗ್ತಾ ಇರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳು ಕಾಣಬಹುದು. ಅಧಿಕವಾದಂತಹ ರೀತಿ ಸೊಂಟ ನೋವಾಗಲಿ ಅಥವಾ ಮೀನು ಮಾಂಸಖಂಡಗಳು ಸಾಕಷ್ಟು ನೋವು ಬರತಕ್ಕಂಥದ್ದಾಗಲಿ ಇದು ಕಾಣಬಹುದು. ಎಚ್ಚರ ಇರಲಿ, ಆರೋಗ್ಯದ ಕಡೆ ಸಾಕಷ್ಟು ಗಮನ ಇರಲಿ. ಹಾಗೆ ಯಾವುದೇ ಲೇವಾದೇವಿ ಮಾಡಬೇಕಾದ್ರೆ ಇವತ್ತಿನ ದಿನ ಅಷ್ಟು ಸಮಂಜಸವಾದ್ದಲ್ಲ, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ವೃಷಭ ರಾಶಿಯಲ್ಲಿರ್ತಕ್ಕಂಥವರಿಗೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ, ಮನಸ್ಸನ್ನು ಶಾಂತಿಯಾಗಿಟ್ಕೊಂಡಿರ್ತೀರಿ, ನೆಮ್ಮದಿಯುತವಾದಂತಹ ಒಂದು ಬದುಕಿನ ಕಡೆ ನಿಮ್ಮ ನಡೆ ನಡೀತಾ ಇರುತ್ತೆ. ಆದರೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ. ಇದು ದೊಡ್ಡವರು ಮಾತ್ರವೇ ಅಲ್ಲ, ಸಣ್ಣ ಸಣ್ಣ ಮಕ್ಕಳಿಗೂ ಇದರ ಒಂದು ಪರಿಣಾಮ ಬೀರಬಹುದು. ಹಾಗಾಗಿ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಸಹಿತ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬ ಸದಾಶಿವನ ಆರಾಧನೆ ಮಾಡಿ, ಓಂ ನಮ ಶಿವಾಯ ಎಂಬತಕ್ಕಂತಹ ಶಿವಮಂತ್ರವನ್ನು ಪಠನೆ ಮಾಡಿ ಶಿವನ ಆರಾಧನೆ ಮಾಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಜೊತೆಗೆ ಶಿವನ ಆರಾಧನೆ ಬೇಕು, ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಕೆ ಲವಣ ಅಂದರೆ ಉಪ್ಪು, ಉಪ್ಪನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ಹೆಣ್ಮಕ್ಕಳಾಗಲಿ ಗಂಡ್ಮಕ್ಕಳಾಗಲಿ ಯಾರೇ ಒಬ್ಬರಾದರೂ ಸಹಿತ ವೃಷಭ ರಾಶಿಯವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ ಒಂದು ಚಿಟಿಕೆ ಉಪ್ಪನ್ನು ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರುಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಹಾಗೆ ಯಾರೊಬ್ಬರು ಯಾವುದೇ ಪದಾರ್ಥಗಳನ್ನು ಅನ್ನ ಆಹಾರ ಪದಾರ್ಥಗಳನ್ನು ಯಾವುದೇ ಪದಾರ್ಥಗಳನ್ನು ಅವ್ರ ಕೈಯಿಂದ ನಿಮಗೆ ಕೊಟ್ಟಾಗ ಪರಿಸ್ಥಿತಿ ನೋಡಿಕೊಂಡು ವ್ಯವಸ್ಥಿತವಾದಂಥ ರೀತಿ ಅಲ್ಲಿನ ಪರಿಸರ ಅವ್ರಿಗೂ ನಿಮಗಿರ್ತಕ್ಕಂಥ ಸಂಬಂಧ ಜೊತೆಗೆ ನಿಮ್ಮಲ್ಲಿರ್ತಕ್ಕಂಥ ಆತ್ಮೀಯತೆ ಇದೆಲ್ಲವನ್ನು ಗಮನಿಸಿ ಪ್ರಸಾದವನ್ನು ತೆಗೆದುಕೋಬೇಕೇ ವಿನಃ ಅವ್ರು ಕೊಡ್ತಕ್ಕಂಥ ಪದಾರ್ಥಗಳನ್ನು ತೆಗೆದುಕೋಬೇಕೇ ವಿನಃ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರಿಂದ ಮತ್ತೊಂದು ಸಮಸ್ಯೆ ಎದುರಾಗುತ್ತೆ. ಜೋಪಾನ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಇಂತಹ ಸಾಧ್ಯವಾದಷ್ಟು ಶಿವನ ಆರಾಧನೆ ಮಾಡತಕ್ಕಂಥದ್ದು ಉಪ್ಪನ್ನು ದೃಷ್ಟಿ ತೆಗೆದು ಆಚೆ ಹೊರಡತಕ್ಕಂಥದ್ದು ಮಾಡೋದ್ರಿಂದ ಕೆಲವು ಋಣಬಾಧೆಗಳಿಂದಲೂ ಸಹಿತ ಮುಕ್ತರಾಗ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ನೀವು ಮಾಡತಕ್ಕಂತಹ ನಿಮ್ಮ ಉದ್ಯೋಗದಲ್ಲಿ ಪ್ರಗತಿಯನ್ನು ಕಂಡು ಇನ್ನಷ್ಟು ಹೊಸ ಹೊಸ ಕೆಲಸಗಳ ಬಗ್ಗೆ ನಿಮ್ಮ ಚಿಂತನೆ ಇದೆ, ಆ ಚಿಂತನೆಗೆ ತಕ್ಕಂತಹ ಕೆಲಸಗಳನ್ನು ಮುಂದುವರಿಸ್ತೀರಿ. ಆದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದುಃಖ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಉದ್ವೇಗತನ ಅಥವಾ ನೀವು ಯಾವುದೇ ಕೆಲಸ ಸಹಿತ ಸಮಂಜಸವಾಗಿ ನಡೀತಾ ಇಲ್ಲ ಅಥವಾ ನಮಗೆ ನೆಮ್ಮದಿ ಇಲ್ಲ, ನಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಯಾರೋ ನಮಗೆ ತೊಂದರೆ ಮಾಡ್ತಿದ್ದಾರೆ ಅಂತಕ್ಕಂಥದ್ರ ಒಳಮನಸ್ಸು ನಿಮ್ಮನ್ನು ತುಂಬ ಬಾಧಿಸಬಹುದು. ಏನೇ ಆದರೂ ಪರಿಸರ ಮತ್ತು ಈ ಪ್ರಕೃತಿ ಮಧ್ಯದಲ್ಲಿ ನಾವು ವಾಸ ಮಾಡ್ತಾ ಇರೋದ್ರಿಂದ ನಮಗೆ ಯಾರೇ ಶತ್ರುಗಳಾದರೂ ಸಹಿತ ಆ ಶತ್ರುತ್ವಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದಷ್ಟು ವಿಶೇಷತೆ ಇರತಕ್ಕಂಥ ಕೆಲವು ವೃಕ್ಷಗಳಿದೆ. ಆ ವೃಕ್ಷಗಳ ಬಳಿ ಹೋಗಿ ಅಲ್ಲಿ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ದೆ ಆದರೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಒಳಮನಸ್ಸಲ್ಲಿರ್ತಕ್ಕಂಥ ನೋವು ಅಥವಾ ಯಾರಲ್ಲೂ ಹೇಳ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ಇರ್ತಕ್ಕಂಥ ಕೆಲವು ಸನ್ನಿವೇಶಗಳನ್ನು ಆ ವೃಕ್ಷದ ಬಳಿ ನಾವು ಹೇಳ್ಬೋದು, ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬಹುದು.
ಹಾಗೆ ಮಿಥುನ ರಾಶಿಯವರು ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಇಂಥ ಒಂದು ಒಳಮನಸ್ಥಿತಿಯಲ್ಲಿ ನಿಮಗೆ ಸಾಕಷ್ಟು ನೋವಿದ್ದರೆ ಔದುಂಬರ ವೃಕ್ಷಕ್ಕೆ ಬಂದು ಔದುಂಬರ ವೃಕ್ಷದ 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಉತ್ತರಾಭಿಮುಖವಾಗಿ ಆ ವೃಕ್ಷದ ಮುಂಭಾಗದಲ್ಲಿ ಕೂತು ನಿಮ್ಮ ಸಮಸ್ಯೆಗಳನ್ನು, ನಿಮ್ಮೊಳಗಿರ್ತಕ್ಕಂತಹ ನೋವನ್ನು ಹೇಳಿಕೊಳ್ಳೋದ್ರಿಂದ ಇರ್ತಕ್ಕಂತಹ ನಿಮ್ಮ ಮನಸ್ಸನ್ನು ಹಗುರಪಡಿಸ್ಕೋಬಹುದು, ಮನಸ್ಸನ್ನು ಶಾಂತಿಯಾಗಿ ಇಟ್ಕೊಳ್ಬಹುದು. ಅಷ್ಟೇ ಅಲ್ಲದೀರ, ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 12 ಗಂಟೆಯಿಂದ 1:20 ಒಳಗಾಗಿ 11 ಗಂಟೆಯಿಂದ ಅಂದರೆ 11 ಆದರೂ ಪರವಾಗಿಲ್ಲ ಅಥವಾ 12 ಗಂಟೆ ಆದರೂ ಪರವಾಗಿಲ್ಲ, 1:20 ಸಮಯ ಇದೆ. ಈ ಸಮಯದಲ್ಲಿ ಯಾರಾದರೂ ಒಂದಿಬ್ಬರಿಗೆ ಒಂದಿಷ್ಟು ಸಿಹಿನ ಹಂಚುವಂಥದ್ದು, ಬೆಲ್ಲ ಸಕ್ಕರೆ ಅಥವಾ ನಿಮಗೆ ಶಕ್ತಿ ಇದ್ದರೆ ಒಂದಷ್ಟು ಸ್ವೀಟು ಅಥವಾ ಒಂದಷ್ಟು ಹಣ್ಣು, ಇಂಥದ್ದನ್ನು ಕೊಟ್ಟು ನೀವು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ನಿಮ್ಮ ಮನಸ್ಸು ಪ್ರಶಾಂತತೆಯಿಂದ ಇರುತ್ತೆ, ನೆಮ್ಮದಿಯುತವಾಗಿರುತ್ತೆ. ಮಿಥುನ ರಾಶಿಯವರು ಇವತ್ತು ನೀವು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅನುಕೂಲಗಳನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧನ ಅನುಗ್ರಹ ಬಹಳ ವಿಶೇಷವಾಗಿದೆ. ಇವತ್ತು ಯಾವುದೇ ಕೆಲಸವನ್ನಾದರೂ, ಎಂತಹ ಅಸಾಧ್ಯವದ್ದನ್ನಾದರೂ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಆರಾಧನೆ ಸಹಿತ ಕರ್ಕಾಟಕ ರಾಶಿಯವರಿಗೆ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಕಾರಣ ಚಂದ್ರಶೇಖರನಾದ್ದರಿಂದ ಓಂ ನಮ ಶಿವ ಎಂಬತಕ್ಕಂತಹ ಮಂತ್ರವನ್ನು ಪಠನೆ ಮಾಡತಕ್ಕಂಥದ್ದು, ಶಿವನ ಆಲಯಕ್ಕೆ ಹೋಗಿ ಭಸ್ಮದಿಂದ ಅರ್ಚನೆ ಪ್ರಸಾದವನ್ನು ತೆಗೆದುಕೊಂಡು ಆ ಪ್ರಸಾದವನ್ನು ಹಣೆಗಿಟ್ಕೊಳ್ಳೋದ್ರಿಂದ ಮತ್ತು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರಿಗೆ ಭಸ್ಮ ಪ್ರಸಾದವನ್ನು ಕೊಡುವುದರಿಂದ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕರ್ಕಾಟಕ ರಾಶಿಯವರು ಸಿದ್ಧಿಪಡಿಸ್ಕೋಬಹುದು. ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೂ ಬಹಳ ವಿಶೇಷವಾದಂಥ ದಿನ ಇವತ್ತು. ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸಗಳಲ್ಲಾದರೂ ಯಶಸ್ಸನ್ನು ಕಾಣ್ತೀರಿ. ಆದರೆ ಏನೇ ಮಾಡಬೇಕಾದರೂ ಮಧ್ಯಾಹ್ನ 2 ಗಂಟೆಯ ನಂತರವೇ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣತಕ್ಕಂಥದ್ದು. 2 ಗಂಟೆವರೆಗೂ ನಿಮ್ಮ ಪ್ರಯತ್ನ ಇರಬೇಕು, 2 ಗಂಟೆ ನಂತರ ಅದನ್ನು ಕಾರ್ಯಗತಿಗೆ ತರಬೇಕು. ಆಗ ಯಶಸ್ಸಿನ ಫಲ ನಿಮ್ಮದಾಗುತ್ತೆ, ಒಳ್ಳೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ ಇವತ್ತಿನ. ಕೆಲಸ ಕಾರ್ಯಗಳಲ್ಲಿ ಅಷ್ಟೊಂದು ಯಶಸ್ಸಿಲ್ಲ, ಅಷ್ಟೊಂದು ಲಾಭದಾಯಕವಾಗಿಲ್ಲ. ಮನಸ್ಸು ಪ್ರಶಾಂತತೆಯಿಂದ ಇಟ್ಟುಕೊಂಡು ನೆಮ್ಮದಿಯುತವಾದಂತಹ ಕಾಲವನ್ನು ನೀವು ಸಿದ್ಧಪಡಿಸ್ಕೊಳ್ಬೇಕು. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಪಟ್ಟರು ಕೆಲಸಗಳಲ್ಲಿ ಸಾಕಷ್ಟು ಅಡ್ಡಿ ಆತಂಕ ಅಂತಕ್ಕಂಥದ್ದು ಸಾಕಷ್ಟು ಕಂಡುಬರಬಹುದು. ಆದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದನ್ನು ಜವಾಬ್ದಾರಿಯುತವಾಗಿ ಮಾಡಬೇಕು. ಇಂತಹದ್ದೇ ಸಮಸ್ಯೆ ಬಂದರೂ ಆ ಸಮಸ್ಯೆಗೊಂದು ಕೊನೆ ಕಾಣಿಸಿ ನಂತರ ಆ ಕೆಲಸಗಳನ್ನು ಮುಂದುವರಿಸಬೇಕು. ನೀವು ಇವತ್ತು ಸಾಧ್ಯವಾದರೆ ಅರ್ಕ ವೃಕ್ಷ ಅಂದರೆ ಬಿಳಿ ಎಕ್ಕದ ಗಿಡ ಆಗಲಿ ಅಥವಾ ಬಿಳಿ ಎಕ್ಕದ ಹೂವಾಗಲಿ ಇಂಥದ್ದನ್ನು ತಂದು ನಿಮ್ಮ ಮನೆದೇವರಿಗೆ ಪ್ರಾರ್ಥನೆ ಮಾಡಿ ಅಥವಾ ಶಿವನ ಆಲಯಕ್ಕೆ ಕೊಡಿ ಅಥವಾ ನಿಮ್ಮ ಮನೆದೇವರ ಫೋಟೋ ಮೇಲೆ ಇಡಿ. ಈ ಪ್ರಕಾರವಾದಂತಹ ಅರ್ಕ ವೃಕ್ಷಕ್ಕೆ ನಮಸ್ಕಾರ ಮಾಡೋದರಿಂದ ಅಂದರೆ ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥದ್ದು, ಅದರಲ್ಲೂ ಸಿಂಹರಾಶಿಯವರು ಬಿಳಿ ಎಕ್ಕದ ಗಿಡಕ್ಕೆ ನಮಸ್ಕಾರ ಮಾಡೋದರಿಂದ ಇವತ್ತಿನ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಸಿಕೊಳ್ಬಹುದು. ಒಳ್ಳೆಯದಾಗಲಿ, ಉಳಿದಂಥ ರಾಶಿಗಳನ್ನು ಮುಂದೆ ಮಾತಾಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ಸಿಂಹ ರಾಶಿವರಿಗೆ ತಿಳಿಸ್ಕೊಟ್ಟಿದ್ರಿ, ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ. ಇನ್ನ ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷತೆ ಇದೆ. ಹಾಗೆ ಸ್ವಲ್ಪ ಮಟ್ಟಿಗೆ ಕೆಲಸಗಳಲ್ಲಿ ನೀವೇನೇ ಕೆಲಸ ಮಾಡಿ ಎಷ್ಟೇ ಶ್ರದ್ಧಾಭಕ್ತಿಯಾಗಿ ಮಾಡಿ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ನಿಂದನೆಯ ಮಾತಾಡ್ತಾರೆ. ಅವರು ಆಡ್ತಕ್ಕಂತಹ ನಿಂದನೆ ಮಾತುಗಳಿಂದ ನಿಮ್ಮ ಮನಸ್ಸು ಸ್ವಲ್ಪ ನೋವಬಹುದು, ಅಥವಾ ಮನಸ್ಸಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸಮಯದ ಕಡೆ ನೀವು ಕೆಲಸಗಳನ್ನು ಗಮನಕ್ಕೆ ತಗೊಳ್ತಕ್ಕಂತಹ ಪರಿಸ್ಥಿತಿಯೂ ಎದುರಾಗ್ಬೋದು. ಏನೇ ಆದರೂ, ಯಾರು ಏನೇ ಅಂದರೂ ನಿಮ್ಮ ಕೆಲಸಗಳ ಕಡೆ ನಿಮ್ಮ ಗಮನ ಕರೆಕ್ಟಾಗಿ ಕ್ರಮಬದ್ಧವಾಗಿತ್ತು ಅಂದರೆ ಒಳ್ಳೆಯ ಯಶಸ್ಸಿನ ಫಲ ನಿಮ್ಮದಾಗತ್ತೆ. ಪ್ರಾರಂಭದಲ್ಲಿ ಎಡುವತಕ್ಕಂಥದ್ದು ಅನಂತರ ಸರಿ ಹೋಗ್ತಕ್ಕಂಥದ್ದು ನಿಮ್ಮ ರಾಶಿಫಲದಲ್ಲಿರ್ತಕ್ಕಂಥ ಭವಿಷ್ಯತ್ತು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರಥಮದಲ್ಲಿ ಆಗ್ತಕ್ಕಂತಹ ಕೆಲವು ಸನ್ನಿವೇಶಗಳಿಗೆ ತಲೆ ಬಗ್ಗಿಸ್ತೀರಾ. ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಧೈರ್ಯದಿಂದ ನೀವು ಕೂತು ಕೆಲಸ ಮಾಡಿದ್ದೆ ಆದರೆ ಯಶಸ್ಸಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಯಾವುದೇ ಒಂದು ವೃತ್ತಿಧರ್ಮದಲ್ಲಿರ್ತಕ್ಕಂಥವ್ರಾದರೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಸಾಧ್ಯವಾದರೆ ಕಂದು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಆಚೆ ಹೊರಡೋದ್ರಿಂದ ಸಾಕಷ್ಟು ಒಳ್ಳೆ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಶಿವನ ಆರಾಧನೆ ಮಾಡಿ, ಜೊತೆಗೆ ಸಾಧ್ಯವಾದರೆ ಕೆಂಪು ಪುಷ್ಪಗಳಿಂದ ಗಣಪತಿಯ ಪಾದದ ಮೇಲೆ ಒಂದೆರಡು ಕೆಂಪು ಪುಷ್ಪಗಳನ್ನಿಟ್ಟು ಅಂದರೆ ಕೆಂಪು ಹೂವುಗಳನ್ನು ಗಣಪತಿ ಪಾದದ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಆಚೆ ಹೊರಟರೆ ಇವತ್ತು ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ದೋಷಗಳು ದೂರವಾಗಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ, ತುಲಾರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿ ನಕ್ಷತ್ರಚಾರ ಪ್ರಕಾರ ತುಲಾರಾಶಿಯಲ್ಲಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಮನಸ್ಸಿಗೆ ನೆಮ್ಮದಿ ಇಲ್ದಿರತಕ್ಕಂಥದ್ದು, ಚಂಚಲತೆಯ ಸ್ವಭಾವ. ಆದ್ದರಿಂದ ಯಾವಾಗ ಏನಾಗುತ್ತೋ, ಯಾವ ಸಮಸ್ಯೆ ಎದುರಾಗುತ್ತೋ, ಅಥವಾ ಯಾರು ನಮಗೆ ತೊಂದರೆ ಕೊಡ್ತಾರೋ, ಈ ಪ್ರಕಾರವಾದಂತಹ ಮನಸ್ಥಿತಿ ತುಲಾರಾಶಿಯವರಿಗೆ ಬಂದೊದಗಬಹುದು. ಆದರೆ ತುಲಾರಾಶಿಯಲ್ಲಿ ನಿಮಗೆ ಅರಿವಿಲ್ಲದಂತೆ ಒಂದು ಶಕ್ತಿ ಒಂದು ಕೆಲಸ ಮಾಡ್ತಾ ಇದೆ. ಆ ಶಕ್ತಿ, ಆ ಕೆಲಸ ನೀವು ನಂಬಿರತಕ್ಕಂತಹ ದೈವದ ಅನುಗ್ರಹದಿಂದ, ನಿಮ್ಮ ಮನೆದೇವರ ಆಶೀರ್ವಾದದೊಂದಿಗೆ, ಜೊತೆಗೆ ನಿಮ್ಮ ಮಾತಾಪಿತೃಗಳ ಆಶೀರ್ವಾದ ಬಹಳ ವಿಶೇಷವಾಗಿದೆ. ಅದರಿಂದ ತುಲಾರಾಶಿಯವರು ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಮನೆಯಿಂದ ಆಚೆ ಹೊರಡಕ್ಕೂ ಮುನ್ನ ಒಂದು ಚಿಟಿಕೆ ಹೆಸರುಕಾಳು ಅಥವಾ ಹೆಸರು ಬೆಳೆಯನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡಿ. ಜೊತೆಗೆ ಸಾಧ್ಯವಾದರೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಶ್ವಾನಗಳಿಗೆ, ಅಂದರೆ ಬೀದಿ ನಾಯಿಗಳಾದರೂ ಪರವಾಗಿಲ್ಲ, ಸಾಕಿರ್ತಕ್ಕಂತಹ ನಾಯಿಗಳಾದರೂ ಪರವಾಗಿಲ್ಲ, ಶ್ವಾನಗಳಿಗೆ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ತಿನ್ನಲಿಕ್ಕೆ ಹಾಕಿ ನಂತರ ನೀವು ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಅಕಸ್ಮಾತ್ ಮನೆಯಲ್ಲಿ ಮಕ್ಕಳದು ತುಲಾರಾಶಿ ಆಗಿದ್ದು ಅವ್ರ ಕೈಲಿ ಇಂಥ ಕೆಲಸ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂದಾಗ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಅವ್ರ ಕೈ ಮುಟ್ಟಿಸಿ ಆ ಪದಾರ್ಥವನ್ನು ನೀವೇ ಶ್ವಾನಗಳಿಗೆ ಹಾಕಿ. ಯಾಕೆಂದರೆ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರೊಬ್ಬರಾಗಲಿ ಅವರವರ ಗ್ರಹಗತಿಗಳಿಗೆ ಅವರವರ ವಯಸ್ಸಿಗೆ ತಕ್ಕನಾದಂತಹ ರೀತಿ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಅದಕ್ಕೋಸ್ಕರ ಅಲ್ಲಿಂದ ಆಗಿಂದಾಗಲೇ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನಾವು ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಅಂದರೆ ಜವಾಬ್ದಾರಿಯನ್ನು ನೋಡ್ಕೊಳ್ತಕ್ಕಂತಹ ನಾವು, ಮಕ್ಕಳ ಒಂದು ಯಶಸ್ಸಿಗೋಸ್ಕರ ಅಥವಾ ಯಾರೊಬ್ಬರದು ತುಲಾರಾಶಿ ಆಗಿರುತ್ತೋ ಅಂತಹ ಅವರು ಸ್ವಲ್ಪ ಶ್ವಾನಗಳಿಗೆ ಆಹಾರವನ್ನು ಹಾಕೋದ್ರಿಂದ ಯಶಸ್ಸಿನ ಫಲ ಖಂಡಿತ ನಿಮ್ಮದಾಗುತ್ತೆ, ಒಳ್ಳೆ ವರ್ಚಸ್ಸು ತೇಜಸ್ಸು ನಿಮ್ಮದಾಗುತ್ತೆ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥ ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಇವತ್ತು ಕೆಲಸಗಳಲ್ಲಿ ಬಹಳ ಯಶಸ್ಸಿದೆ. ಆದರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತು ಉದ್ಯೋಗಕ್ಕಾಗಿ ಸಾಕಷ್ಟು ಜನ ಹುಡುಕಾಡ್ತಾ ಇರ್ತೀರಿ, ಅಥವಾ ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರು ಅವರು ತೊಂದರೆ ಕೊಡ್ತಕ್ಕಂಥದ್ದು, ಅಥವಾ ಮನೆಯಲ್ಲಿರ್ತಕ್ಕಂಥ ಪರಿಸರದಲ್ಲಿರ್ತಕ್ಕಂಥವ್ರು ಅವರು ಆಡ್ತಕ್ಕಂಥ ಸಣ್ಣ ಪುಟ್ಟ ಮಾತುಗಳಿಂದ ನಿಮ್ಮ ಮನಸ್ಸು ಬಹಳಷ್ಟು ನೋವುತ್ತಾ ಇರಬಹುದು, ಅಥವಾ ಮನಸ್ಸಲ್ಲಾಗ್ತಾ ಇರ್ತಕ್ಕಂಥ ನೋವಿನ ಸಂಗತಿಗಳು ಸಾಕಷ್ಟು ಇರಬಹುದು. ಏನೇ ಆದರೂ ನೀವು ಅಂಜಬೇಕಾದ್ದಿಲ್ಲ, ಭಯಬಿಡಬೇಕಾದ್ದಿಲ್ಲ. ನೀವು ನಂಬಿರ್ತಕ್ಕಂತಹ ಭಗವಂತನ ಪ್ರಾರ್ಥನೆ ಮಾಡ್ತಾ ಅರ್ಕ ಗಣಪತಿಯ ಆರಾಧನೆ ಮಾಡ್ತಾ ಇವತ್ತು ವಿಶೇಷವಾಗಿ ಬಿಳಿ ಎಕ್ಕದ ಗಿಡಕ್ಕಾಗಲಿ ಅಥವಾ ಅಶ್ವತ್ಥ ಮರಕ್ಕಾಗಲಿ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಬಂದರೂ ಸಾಕಷ್ಟು ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಮನೆಯಲ್ಲಿ ಏನಾದರೂ ಜೇನುತುಪ್ಪ ಇದ್ದರೆ ಜೇನುತುಪ್ಪದ ಒಂದು ಹನಿ ಜೇನುತುಪ್ಪನ್ನು ನಿಮ್ಮ ಅಂಗೈಯಲ್ಲಿ ಹಾಕ್ಕೊಂಡು ನಿಮ್ಮ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ತುಳಸಿ ಗಿಡಕ್ಕಾಗಲಿ ಅಥವಾ ಅಶ್ವತ್ಥ ವೃಕ್ಷಕ್ಕಾಗಲಿ ಒಂದು 11 ಪ್ರದಕ್ಷಿಣೆ ಬರಬೇಕು. ಪ್ರದಕ್ಷಿಣೆ ಬಂದು ಆ 11 ಅಂದರೆ ಪ್ರದಕ್ಷಿಣೆ ಬಂದಾದ ನಂತರ ನಿಮ್ಮ ಅಂಗೈಯಲ್ಲಿರ್ತಕ್ಕಂಥ ಒಂದು ಹನಿ ಜೇನುತುಪ್ಪಕ್ಕೆ ಮತ್ತೊಂದು ಸ್ಪೂನಷ್ಟು, ಒಂದು ಉದ್ದರಣೆಯಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಕಲಸಿ ಆ ಗಿಡದ ವೃಕ್ಷದ ಬಳಿಗೆ ಹಾಕಿ, ಅಂದರೆ ಆ ವೃಕ್ಷದ ಬುಡಕ್ಕೆ ಹಾಕಿ ನಮಸ್ಕಾರ ಮಾಡೋದ್ರಿಂದ ಇವತ್ತು ಬಂದುದಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ, ಆರೋಗ್ಯವನ್ನು ನೆಮ್ಮದಿಯಾಗಿ ಕಾಪಾಡಿಕೊಳ್ತೀರಿ. ಅಧಿಕವಾದಂತಹ ಬೆನ್ನೋವಿಂದ ಒದ್ದಾಡ್ತಕ್ಕಂಥವ್ರು ವೃಶ್ಚಿಕ ರಾಶಿಯವರು ಸಾಕಷ್ಟು ಜನ ಇದ್ದೀರಿ. ಎಂಥದ್ದೇ ಬೆನ್ನೋವಿದ್ದರೂ ಸಹಿತ ಇವತ್ತು ನೀವು ಮಾಡ್ತಕ್ಕಂಥ ಅನುಷ್ಠಾನ, ಬೆಳಗಿನ ಭಗವಂತನ ಪ್ರಾರ್ಥನೆ, ಇದು ನಿಮ್ಮನ್ನು ಕಾಪಾಡುತ್ತೆ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವರು ಯಾರೊಬ್ಬರ ಮಾತುಗೂ ಸಹಿತ ನೀವು ಆಲಿಕೆ ಮಾಡಿದಿರಾ, ಧೈರ್ಯದಿಂದ ನಿಮ್ಮ ಮನಸ್ಸಲ್ಲಿ ಹೇಗೆ ಬರುತ್ತೋ, ಯಾವ ಪ್ರಕಾರವಾದಂಥ ಅನುಷ್ಠಾನವನ್ನು ಮಾಡಿ, ಯಾವ ಪ್ರಕಾರವಾದಂಥ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕಾಗಿ ನಿಮ್ಮ ಪ್ರಯತ್ನ ಇದೆಯೋ ಅದರ ಕಡೆಯೇ ಗಮನ ಕೊಡಿ. ಇವತ್ತು ಮತ್ತಾರ ಮಾತಿಗೂ ನೀವು ಸಹಿತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹ ನಿಮಗೆ ಚೆನ್ನಾಗಿದೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಮಧ್ಯಾಹ್ನ 4 ಗಂಟೆಯಿಂದ 6 ಗಂಟೆ ತನಕ ನಿಮ್ಮ ಪ್ರಯಾಣದಲ್ಲಿ ಮಾತ್ರ ಬಹಳ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಸಮಂಜಸವಲ್ಲ, ಅಥವಾ ಪ್ರಯಾಣ ಹೊರಲೇಬೇಕಾದಂಥ ಪ್ರಸಂಗ ಇದ್ದರೆ ಅತಿಯಾದಂತಹ ವೇಗ ಸ್ಪೀಡು ನಿಮಗೆ ಒಳ್ಳೆಯದಲ್ಲ, ಜೋಪಾನ. ಮತ್ತು ನಿಮ್ಮ ಮನೆ ಪರಿಸರದಲ್ಲಿರ್ತಕ್ಕಂಥವ್ರು ಯಾರು ಏನೇ ಮಾತಾಡಿದ್ರು ತಲೆಬೊಗ್ಸಿ ನಡೀತಕ್ಕಂಥದ್ದು ಬಹಳ ಉತ್ತಮ. ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು. ಅದರಿಂದ ನಿಮ್ಮ ಮಾತಿಗೆ ಅಷ್ಟು ತೂಕ ಇರೋದರಿಂದ ಇವತ್ತಿನ ದಿವಸ ಧನುರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ಮಾತಾಡಬೇಕಾದರೂ ಒಂದನ್ನು 10 ಸರ್ತಿ ಆಲೋಚನೆ ಮಾಡಿ ನಂತರ ಒಂದು ತೀರ್ಮಾನ ತೆಗೆದುಕೊಳ್ಳಿ. ಅದರಿಂದ ಯಾರು ಏನೇ ಮಾತಾಡಲಿ, ಯಾರು ಏನೇ ರೌದ್ರತನವಾಗಿ ನಡೆಸ್ಕೊಳ್ಳಿ, ಏನೇ ಇದ್ದರೂ ತಲೆಬೊಗ್ಸಿ ನಡೀತಕ್ಕಂಥದ್ದು ಭಾಳ ಶ್ರೇಯಸ್ಕರ. ಧನುರಾಶಿಯವರು ಇವತ್ತಿನ ದಿವಸ ನೀವು ಮಾಡ್ತಕ್ಕಂತಹ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಸಿದ್ಧಿಪಡಿಸ್ಕೋಬೇಕಾದ್ರೆ ನೀವು ಮಾಡಬೇಕಾದ್ದು ಮಹಾವಿಷ್ಣು ಪ್ರಾರ್ಥನೆಯನ್ನು ಮಾಡಿ. ವಿಷ್ಣು ಆರಾಧನೆ ಮಾಡೋದ್ರಿಂದ ಅಥವಾ ವಿಷ್ಣುವಿನ ಫೋಟೋಗೆ ಒಂದಷ್ಟು ಬಿಳಿ ಪುಷ್ಪಗಳಿಂದಾಗಲಿ ಅಥವಾ ತುಳಸಿ ದಳವನ್ನಿಟ್ಟು ಪ್ರಾರ್ಥನೆ ಮಾಡಿ. ಅಥವಾ ಸಾಧ್ಯವಾದರೆ ನಿಮ್ಮ ಮನೆಯಿಂದ ನಿಮ್ಮ ಉದ್ಯೋಗಕ್ಕಾಗಲಿ ಶಾಲೆಗಾಗಲಿ ಹೊರಡುವಂತಹ ಮಾರ್ಗ ಮಧ್ಯದಲ್ಲಿ ಎಲ್ಲಿ ವಿಷ್ಣು ಆಲಯಗಳಿದೆಯೋ ಅಥವಾ ಕೃಷ್ಣನ ಆಲಯವೋ ಅಥವಾ ಶ್ರೀನಿವಾಸನ ಸಾನ್ನಿಧ್ಯವೋ ಇದ್ದರೆ ಅಲ್ಲಿ ಹೋಗಿ ಭಗವಂತನ ದರ್ಶನ ಮಾಡಿ ಅಲ್ಲಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಮಹಾವಿಷ್ಣು ಪ್ರಾರ್ಥನೆ ಮಾಡಿ ಒಂದು ತುಳಸಿ ದಳವನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡಿದ್ದರೂ ಸಹಿತ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ನೀವು ಮುಕ್ತರಾಗ್ಬೋದು. ಜೊತೆಗೆ ತುಳಸಿಯ ಪ್ರಾರ್ಥನೆ
ತುಳಸಿಯ ತೀರ್ಥ ಇದು ಬಹಳ ಉತ್ತಮ. ಒಂದು ಧರಣೆ ತುಳಸಿ ತೀರ್ಥ ಸಹಿತ ಅಷ್ಟೇ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ತುಳಸಿ ಎಲೆಯ ಮೇಲೆ ಒಂದು ಧರಣೆ ನೀರನ್ನು ಹಾಕಿ ಆ ನೀರನ್ನೇ ತೀರ್ಥವಾಗಿ ತೆಗೆದುಕೊಳ್ಳಿ. ಅಕಾಲ ಮೃತ್ಯರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ತುಳಸಿ ಅಂಬಾ ಪಾದೋದಕಂ ಪಾವನಂ ಶುಭಂ. ಈ ಪ್ರಕಾರವಾಗಿ ತುಳಸಿ ತೀರ್ಥವನ್ನು ತೆಗೆದುಕೊಂಡ್ರೆ ಎಂಥ ಅನಾರೋಗ್ಯದಲ್ಲಿರ್ತಕ್ಕಂಥವ್ರು, ಎಂಥ ರೋಗಬಾಧೆಯಲ್ಲಿ ನಡೆತಕ್ಕಂಥವ್ರು, ಎಂಥ ಸಮಸ್ಯೆಗಳಿದ್ದರೂ ಸಹಿತ ಅದಕ್ಕೆ ಸೂಕ್ತ ಪರಿಹಾರ ಸಿಗುತ್ತೆ. ಇದನ್ನು ಮಾಡಿ ನೋಡಿ, ಇದರ ಕೆಲಸವನ್ನು ಸಿದ್ಧಪಡಿಸ್ಕೊಳ್ಳಿ, ಒಳ್ಳೇದಾಗಲಿ. ವೀಕ್ಷಕರೇ, ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸ್ತೀವಿ. ಕರೆ ಮಾಡಿದಂಥವರು ಸರಿಯಾಗಿ ನೆಟ್ವರ್ಕ್ ಸಿಗುವಂತಹ ಜಾಗದಲ್ಲಿ ಬಂದು ಮಾತನಾಡಿ, ಹಾಗೇನೆ ಯಾರಿಗೆ ಸಮಸ್ಯೆ ಇದೆಯೋ ಅವರೇ ಖುದ್ದಾಗಿ ಗುರುಜಿಯವರ ಹತ್ರ ಮಾತಾಡಿದ್ರೆ ಒಳ್ಳೆಯದು. ಯಾಕೆಂದರೆ ನಿಮ್ಮ ಸ್ವರ ತರಂಗ ಏನಿದೆ ಅದರ ಮೂಲಕ ಅದರ ಮೇಲೆ ಗುರುಜಿಯವರು ನಿಮ್ಮ ಭವಿಷ್ಯವನ್ನು ಹಾಗೆಯೇ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ತಿಳಿಸೋದ್ರಿಂದ ಸಮಸ್ಯೆ ಇದ್ದಂಥವರು ಗುರುಜಿ ಹತ್ರ ನೇರವಾಗಿ ಮಾತಾಡೋದು ಒಳಿತು ಅಂತ ಹೇಳ್ತಾ ಬನ್ನಿ, ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ಬನ್ನಿ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ನೋಡೋಣ. ಹಲೋ ಹಲೋ, ನಾನು ಪದ್ಮಾ ಅಂತ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಬಗ್ಗೆನೇ ಮಾತಾಡ್ಬೇಕಿತ್ತು. ಸರಿಮಾ, ಮಾತಾಡಿ, ಗುರುಜಿ ಇದಾರೆ. ಹಲೋ ಹಲೋ, ಆಗಾಗ ನಂಗೆ ಆರೋಗ್ಯ ಇರಕ್ಕಿಲ್ಲ ಬುದ್ಧಿ. ಅಂದ್ರೆ ಆರೋಗ್ಯ ಸಮಸ್ಯೆ ಇದೆ ಅಮ್ಮ? ಹೌದು ಬುದ್ಧಿ, ಇದೆ. ನಾನು ತುಂಬಾ ದಿವಸದಿಂದ ನಿಮ್ಮ ಕಾಯ್ತಾ ಇದ್ದೆ. ನಿಮ್ಮ ನಿಮ್ಮ ಪಾದಕ್ಕೆ ನೂರ ಒಂದು ನಮಸ್ತೆ ಬುದ್ಧಿ. ಒಳ್ಳೇದಾಗ್ಲಿ ತಾಯಿ, ಏನ್ ಸಮಸ್ಯೆ ಇದೆ ಅಮ್ಮ? ಆಗಾಗ ನಂಗೆ ಆರೋಗ್ಯ ಸರಿಯಿಲ್ಲ, ಮನೆ ಪರಿಸರ. ಹೌದು ಸರ್, ಇಲ್ಲ ಅದಕ್ಕೆ ಏನ್ ಮಾಡ್ಬೇಕು ಕೇಳೋಣ ಅಂತ ಮಾಡಿದ್ದೆ. ಆರೋಗ್ಯ ಸಮಸ್ಯೆ ಅಂದ್ರೆ ಅಲರ್ಜಿ ಪ್ರಾಬ್ಲಮ್ ಇದೆಯಾ? ಅಲರ್ಜಿ ಅಂದ್ರೆ ಮೈಕೈಲ ನೋವು ಬರುತ್ತೆ, ಏನು ಅಂತ ಗೊತ್ತಿಲ್ಲ ಬುದ್ಧಿ ನನಗೆ. ಇದಕ್ಕೆ ಔಷಧಿ ಕ್ರಮ ಏನ್ ಮಾಡ್ತಾ ಇದ್ದೀರಿ? ಏನು, ಮನೆ ಹತ್ರನೇ ಇರೋದು, ಸ್ವಲ್ಪ ಮನೆ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ ಬುದ್ಧಿ, ಏನ್ ಮಾಡಲ್ಲ. ಹಾಗಲ್ಲಮ್ಮ, ಇದಕ್ಕೆ ವೈದ್ಯರ ಸಲಹೆ ತೆಗೆದುಕೊಂಡಿದ್ದೀರಾ? ತಗೊಂಡಿದೀವಿ, ತಗೊಂಡಿದೀನಿ. ಅಂತೂ ತಗೊಂಡಾಗ ಮಾತ್ರ ಕಡಿಮೆ ಇರುತ್ತೆ, ಮತ್ತೆ ಹಂಗೆ ಇರುತ್ತೆ. ನಾನು ಏನ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ಇರ್ಲಿಮ್ಮ, ಆರೋಗ್ಯನ ಸರಿಪಡಿಸ್ಕೊಳ್ಳೋದಕ್ಕೆ ಫಸ್ಟ್ ನೀವು ಅನ್ನ ಆಹಾರ ಪದ್ಧತಿಗಳು ಅಂದ್ರೆ ಪ್ರತಿ ದಿವಸ ನಿಮ್ಮ ಆಹಾರ ಪದ್ಧತಿಗಳಿದೆಯಲ್ಲಮ್ಮ, ಅಲ್ಲಿ ಸ್ವಲ್ಪ ಬದಲಾಯಿಸಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದ್ರೆ ನಿಮ್ಮ ಸ್ವರ ತರಂಗದಲ್ಲಿ ಅಂತಹ ದೊಡ್ಡ ಸಮಸ್ಯೆಗಳಿಲ್ಲ. ಯಾಕೆಂದ್ರೆ ನೀವು ಆತಂಕಕ್ಕೊಳಗಾಗಿದ್ದೀರಿ. ನಿಮ್ಮ ಸಮಸ್ಯೆಗಳಿರ್ತಕ್ಕಂಥದ್ದು ನಿಮ್ಮ ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಸಂಕಷ್ಟಗಳು ಸಾಕಷ್ಟಿದೆ. ಯಾಕೆಂದ್ರೆ ಅಭಿವೃದ್ಧಿ ಇಲ್ಲ, ಬಹಳಷ್ಟು ಕಷ್ಟಪಡ್ತಿದ್ದೀರಿ. ಜೊತೆಗೆ ಮನೆಯಲ್ಲಿ ಎಲ್ಲರೂ ಸಹಿತ ಇರ್ತಕ್ಕಂಥವ್ರು ನಾಲ್ಕು ಜನ ನಾಲ್ಕು ಮೂಲೆಯಲ್ಲಿದ್ದೀರಿ. ಯಾರು ನೆಮ್ಮದಿಯ ಕೂತು ಒಬ್ರಿಗೊಬ್ರು ನಿಮ್ಮ ಕಷ್ಟ ಸುಖಗಳು ಹಂಚ್ಕೊಂಡು ಮಾತಾಡುವಂತ ಪರಿಸ್ಥಿತಿ ನಿಮ್ಮಲ್ಲಿಲ್ಲ. ಅದು ನಿಮ್ಮ ಸಮಸ್ಯೆ ಆಗ್ತಿದೆ. ಅದರಿಂದ ಇದು ಆರೋಗ್ಯ ಸಮಸ್ಯೆಗಿನ್ನ ನಿಮ್ಮಲ್ಲಿ ಆ ಪ್ರೀತಿ ವಿಶ್ವಾಸ ಅನ್ನೋದು ಬಹಳ ಕೊರತೆ ಇದೆ. ಪ್ರೀತಿ ವಿಶ್ವಾಸ ಮಾಡ್ಕೊಳಕ್ಕೆ ನಮ್ಮ ಮಗಳು ಒಬ್ಳಿಲ್ಲ ಸರ್, ನಂದು ಎಲ್ಲೋ ಬೇರೆ ಕಡೆ ಮದುವೆ ಆಗಿದ್ದಾಳೆ, ಯಾರು ಸೇರಿಸ್ತಾ ಇಲ್ಲ. ಮತ್ತೆ ಇನ್ನಿಬ್ಬರು ಮಕ್ಕಳು ಮದುವೆ ಮಾಡ್ಕೊಂತಿದೀವಿ. ಅವಳು ಮದುವೆ ನಮ್ಗೆ ಯಾವ್ದು ಮನೇಲಿ ಶುಭ ಕಾರ್ಯ ಮಾಡೋದಂದ್ರೆ ಯಾವ್ದು ನನಗೆ ಆಯ್ತಾನೆ ಇಲ್ಲ. ಅವ್ ಮನೆ ಮಾಡ್ತಾ ಇದೀವಿ, ಎಲ್ಲಾದ್ರೂ ಒಳ್ಳೇದಾಗುತ್ತಾ, ಏನಾದ್ರೂ ಪರಿಹಾರ ಇದೆ ಅಂತ ಕೇಳಿದ್ರೆ ತುಂಬಾ ದಿವಸದಿಂದ ಮಾಡ್ತಾ ಇದ್ದೀನಿ ನಾನು ನಿಮಗೆ. ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನಿಮ್ಮ ಕೊರತೆ ಅಲ್ಲ. ನೀವು ನನ್ನ ಮುಂದೆ ಇಟ್ಟಂತ ಪ್ರಶ್ನೆ ನಿಮ್ಮ ಆರೋಗ್ಯದ ಪ್ರಶ್ನೆ ಅಲ್ಲ. ನಿಮ್ಮ ಒಳಗಿರ್ತಕ್ಕಂತಹ ನೋವನ್ನ ನೀವು ಏನ್ ಮಾತಾಡಬೇಕು ಅರಿವಿಲ್ಲದಿರಾ, ನನ್ನ ಹತ್ರ ಮಾತಾಡ್ತಾ ಇದ್ದೀರ ಅಷ್ಟೇ. ಯಾಕೆಂದ್ರೆ ನಿಮ್ಮ ಸಮಸ್ಯೆನೆ ಬೇರೆ, ಅದು ನೆಪಕ್ಕೆ ಮಾತ್ರ ಆರೋಗ್ಯ ಅಂತ ನನ್ನ ಮುಂದೆ ತಂದಿಟ್ರಿ. ಆದ್ರೆ ನಿಮ್ಮೊಳಗಿರ್ತಕ್ಕಂಥ ಸಮಸ್ಯೆ, ನಿಮ್ಮ ಪ್ರಾಂತ್ಯದಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂತಹ ಅವಘಡಗಳು ಸಾಕಷ್ಟಿದೆ. ಯಾರಲ್ಲೂ ಒಬ್ರಲ್ಲೊಬ್ರು ಆ ಪ್ರೀತಿ ವಿಶ್ವಾಸ, ಒಂದು ಮಾತುಕತೆ, ಯಾವುದೇ ಒಂದು ಶುಭ ಸಮಾರಂಭಗಳು ನಡೆದಿದ್ರೆ ಇದೆಲ್ಲ ಸಮಸ್ಯೆ ಕಾರಣ ಆಗ್ತದೆ. ನೀವು ಒಂದು ಕೆಲಸ ಮಾಡಿಮ್ಮ, ನೀವು ಆದಷ್ಟು ಬೇಗ ನಾಳೆಯಿಂದ ಅಂದ್ರೆ ಪ್ರತಿ ಗುರುವಾರ 9 ಗುರುವಾರ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಒಬ್ರು ತಲೆಗೆ ಸ್ನಾನ ಮಾಡಿಕೊಂಡು 9 ಗುರುವಾರ ಅಶ್ವತ್ ವೃಕ್ಷ ಆಗ್ಲಿ ಅಥವಾ ವಿಶೇಷವಾಗಿರ್ತಕ್ಕಂಥ ಔದುಂಬರ ವೃಕ್ಷ, ಔದುಂಬರ ಅಥವಾ ಅಶ್ವತ್ಥ, ಅಲ್ಲಿಗೆ ಮನೆಯಲ್ಲಿ ಒಂದು ಹಿಡಿ ಕಡಲೆಕಾಳನ್ನ ನೀರಲ್ಲಿ ನೆನೆಸಿಬಿಟ್ಟು ಆ ನೆಂದಿರ್ತಕ್ಕಂತಹ ಕಡಲೆಕಾಳನ್ನ ಆ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ಆ ವೃಕ್ಷದ ಬುಡದಲ್ಲಿ ಅದನ್ನ ಇಡಿ. ಇಟ್ಟು ಒಂದು ಬೆಲ್ಲದ ಚಲ್ಲಿ ಇಟ್ಟು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ಅವತ್ತಿನ ದಿವಸ ಸಾಯಂಕಾಲದೊಳಗೆ ಅಂದ್ರೆ ಸೂರ್ಯಾಸ್ತಮದ ಒಳಭಾಗದಲ್ಲಿ ಒಂದು ಕಂದು ಬಣ್ಣದ ಗೋವು, ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಅಕ್ಕಿ ಬೆಲ್ಲ ಬಾಳೆಹಣ್ಣು ಕೊಟ್ಟು ಪ್ರಾರ್ಥನೆ ಮಾಡಿ. ಅವತ್ತು ನಿಮ್ಮ ಮನೆಗೆ ಯಾರೇ ಒಬ್ಬ ವ್ಯಕ್ತಿ ಹೊರಗಡೆಯಿಂದ ಬಂದರೂ ಅವರಿಗೆ ನಿಮ್ಮ ಮನೇಲಿ ಒಂದಿಷ್ಟು ಅನ್ನನೋ ಹಾಲೋ, ನಿಮಗೆ ಏನು ಶಕ್ತಿ ಇದೆಯೋ ಅವತ್ತು ಅದನ್ನು ಅವತ್ತು ಗುರುವಾರದ ದಿವಸ ಕೊಡಿ. ಇದಿಷ್ಟು ಮಾತ್ರ ನೀವು ಒಂದು 9 ಗುರುವಾರ ಅಥವಾ 5 ಗುರುವಾರ ನೀವು ಮಾಡಿದ್ದೇ ಆದರೆ ನಿಮ್ಮ ಪ್ರಾಂತ್ಯದಲ್ಲಿ ಇವತ್ತು ಏನು ಅವಘಡಗಳು ನಡೀತಿದೆ ಇದಕ್ಕೆ ಸೂಕ್ತವಾದ ಪರಿಹಾರ ಸಿಗುತ್ತೆ. ಒಳ್ಳೇದಾಗಲಿ ತಾಯಿ. ಕರೆ ಮಾಡಿದ್ದಕ್ಕಾಗಿ ಪದ್ಮಾ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ವೀಕ್ಷಕರೇ, ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ನೋಡೋಣ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಿಮ್ ಹೆಸರು?
ನನ್ನ ಹೆಸರು ಗಂಗಪ್ಪ ಅಂತ ಮೇಡಮ್. ಎಲ್ಲಿಂದ ಕರೆ ಮಾಡಿದಿರಿ? ಜೆಪಿ ನಗರ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಸರ್? ನನ್ನ ಬಗ್ಗೆನೆ ಮೇಡಮ್. ಸರಿ ಮಾತಾಡಿ ಸರ್. ಮಗನ ಬಗ್ಗೆ ಹೇಳಿ. ಆಯ್ತು ಮಾತಾಡಿ ಗುರುಜಿ ಇದಾರೆ. ಕೊಡಿ ಮೇಡಮ್. ಹಲೋ. ಹಲೋ ಮೇಡಮ್, ನಮಸ್ಕಾರ ಸ್ವಾಮಿ. ನಮಸ್ಕಾರ, ಹೇಳಿಪ್ಪ. ನನ್ನ ಹೆಸರು ಗಂಗಪ್ಪ ಅಂತ. ನಮ್ಮ ಭವಿಷ್ಯ ಹೇಗಿದೆ ಅಂತ ಒಂದು ವಿಷಯ ತಿಳಿಸಿ. ನಮ್ಮ ಮಗಂದು ಒಂದು ಮನೆ ಕಟ್ಟಬೇಕು ಅಂತ ಪ್ರಯತ್ನ ಪಟ್ಟಿದೀವಿ. ಹೇಗೆ ಏನು ಅಂತ ಒಂದು ವಿಷಯ ಹೇಳ್ಬಿಟ್ರೆ ಸ್ವಾಮಿ. ತಮ್ಮ ಭೂಮಿಗೆ ಬಂದ ಭಗವಂತ ಇದ್ದಂಗೆ ಇದ್ರೆ ಸಿಂಹ ನಮ್ಗೆ, ನಾವು ನಿಮ್ ಕಾರ್ಯಕ್ರಮ ಎಲ್ಲ ನೋಡೋವರೆಗೂ ಎಲ್ಲಿ ಬೇರೆ ಏನ್ ಕೆಲ್ಸಕ್ಕೆ ಹೋಗೋದಿಲ್ಲ. ನಾನು ಆಟೋ ರಿಕ್ಷಾ ಡ್ರೈವರು. ನನ್ನ ಭವಿಷ್ಯ ಹೇಗಿದೆ, ನನ್ನ ಮಗಂದು ಹೇಗಿದೆ ಅಂತ ಸ್ವಲ್ಪ ತಿಳಿಸ್ಬೇಕು ಸ್ವಾಮಿ. ಖಂಡಿತ. ತಾವು ಆಟೋ ರಿಕ್ಷಾ ಓಡಿಸ್ತಾ ಇದ್ರು ಸಹಿತ ಇಷ್ಟೊಂದು ಸಂಸ್ಕಾರದ ಅರಿವನ ಬಗ್ಗೆ ಇಷ್ಟೆಲ್ಲ ಆಸಕ್ತಿ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ಯಾಕೆಂದ್ರೆ ನಿಮ್ಮ ಆಟೋ ರಿಕ್ಷಾದ ಜೀವನನು ಬಹಳ ಕಷ್ಟವೇ. ಹೌದು ಸ್ವಾಮಿ. ಮೂರು ಚಕ್ರದ ಮೇಲೆ ನಿಮ್ಮ ಜೀವನ, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೂ ನುಡಿದು ಓಡಾಡ್ತಿರ್ತೀರಿ, ಒಳ್ಳೇದಾಗ್ಲಿ. ಹಾಗೆ ಒಂದು ಮನೆ ಬಗ್ಗೆ ನಿಮ್ಮ ಚಿಂತನೆ ಇದೆ, ಸಾಲದ ನಿಮ್ಮ ಪರಿವಾರದ ಬಗ್ಗೆ ನಿಮ್ಮ ಆಸಕ್ತಿ ಇದೆ. ಇದೆಲ್ಲಕ್ಕೂ ಖಂಡಿತ ಶೀಘ್ರವಾಗಿ ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನೀವು, ನಿಮ್ಮ ಪರಿವಾರ, ನಿಮ್ಮ ಪರಿವಾರಕ್ಕಿಂತ ನೀವು ಒಮ್ಮೆ ಹರಿಯುವ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಒಂದು ಗಣಪತಿ ದೇವಸ್ಥಾನದಲ್ಲಿ ಸ್ವಾಮಿಗೆ ಕಬ್ಬಿನ ಹಾಲಿಂದ ಒಂದ್ಸತಿ ಅಭಿಷೇಕ ಮಾಡಿಸಿ ನಂತರ ನಿಮ್ಮ ಕೆಲಸಗಳನ್ನು ಮುಂದುವರಿಸೋದು ಬಹಳ ಉತ್ತಮ. ಯಾಕೆಂದರೆ ಕೆಲವು ಋಣಬಾಧೆಗಳು ಕೆಲವು ಮನುಷ್ಯನಿಗಿದ್ದರೆ ತಾನೇನೆಲ್ಲ ಶ್ರಮ ಬಿದ್ದರೂ ಸಹಿತ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೋದಿಲ್ಲ. ಹಾಗೆ ನಿಮ್ಮ ಪರಿಸ್ಥಿತಿ ಆಗ್ತಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಬಂದರೂ ಆ ತೃಪ್ತಿ ಇಲ್ಲದಂತಹ ಬದುಕನ್ನು ನೀವು ನೋಡ್ತಾ ಇದ್ದೀರಿ. ಇದಕ್ಕಾಗಿ ಒಮ್ಮೆ ಹರಿಯುವ ನೀರ ಸ್ನಾನ ಮತ್ತು ಕಬ್ಬಿನ ಹಾಲಿಂದ ಗಣಪತಿಗೆ ಅಭಿಷೇಕ ಇಷ್ಟು ಮಾತ್ರ ಮಾಡ್ಕೊಳ್ಳಿ, ಒಳ್ಳೆ ಯಶಸ್ಸಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿಪ್ಪ. ಬನ್ನಿ ವೀಕ್ಷಕರೆ, ಈಗ ಮತ್ತಷ್ಟು ಕರೆಗಳನ್ನು ಸ್ವೀಕರಿಸೋಣ. ಹಲೋ. ಹಲೋ. ನಮಸ್ತೆ ಮಾ. ನಮಸ್ತೆ. ನಿಮ್ ಹೆಸರು? ನನ್ನ ಹೆಸರು ಗೌರಿ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ನಾವು ನಂದಿನಿ ಲೇಔಟಿಂದ. ಯಾರ ಬಗ್ಗೆ ಮಾತಾಡ್ಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು. ಸರಿ ಮಾ, ಮಾತಾಡಿ. ಗುರುಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನನ್ನ ಹೆಸರು ಗೌರಿ ಅಂತ ಗುರುಜಿ. ನಮ್ಮ ಮದುವೆ ಆಗಿ 9 ವರ್ಷ ಆಯ್ತು ಗುರುಜಿ, ಇನ್ನು ಮಕ್ಕಳಾಗಿಲ್ಲ ಗುರುಜಿ ನಮ್ಗೆ. 9 ವರ್ಷ ಆಗಿ ಇನ್ನು ಮಕ್ಕಳಾಗಿಲ್ಲ? ಹೌದು ಗುರುಜಿ. ಇದನ್ನ ವೈದ್ಯ ಪರೀಕ್ಷೆ ಮಾಡಿಸಿದ್ರಮ್ಮ? ಹ್ಮ್ ಗುರುಜಿ, ಎಲ್ಲಾ ಪರೀಕ್ಷೆನು ಮಾಡಾಯ್ತು, ಏನು ತೊಂದರೆ ಇಲ್ಲ ಅಂತಾರೆ, ಆದ್ರೂ ಆಗ್ತಾ ಇಲ್ಲ ಗುರುಜಿ. ನಿಮ್ಮ ಮನೆಯಲ್ಲಿ ಜನ್ಮ ನಕ್ಷತ್ರ ಗೊತ್ತಮ್ಮ? ಇಲ್ಲ ಗುರುಜಿ, ಗೊತ್ತಿಲ್ಲ. ಓಲಿ ಮನೆಯವ್ರು ಇದ್ದಾರಾ? ಮನೆಯವರು ಇಲ್ಲ, ಎಲ್ಲೋ ಆಚೆ ಹೋಗಿದ್ದಾರೆ ಗುರುಜಿ. ಆಚೆ ಹೋಗಿದ್ದಾರೆ. ಆದ್ರೆ ನಿನ್ನ ಸ್ವರ ತರಂಗದಲ್ಲಿ ಏನು ಸಮಸ್ಯೆ ಇಲ್ಲ ತಾಯಿ, ನಿನ್ನ ಸ್ವರ ತರಂಗದಲ್ಲಿ ಏನು ತೊಂದರೆ ಇಲ್ಲ. ಒಂದ್ ಕೆಲ್ಸ ಮಾಡಿ, ಇದುವರೆಗೂ ಒಂದ್ಸತಿನೂ ಗರ್ಭ ನಿಂತೇ ಇಲ್ವಮ್ಮ? ಮತ್ತೆ ಎರಡೂ ಮೂರ್ ಸತಿ ಅಭಾಷಣ ಆದ್ಮೇಲೆ ನೀನ್ ಇಷ್ಟು ಭಯ ಬೀಳೋ ಅವಶ್ಯಕತೆ ಇಲ್ಲ, ಖಂಡಿತ ಅನುಕೂಲ ಆಗತ್ತೆ. ಸ್ವಲ್ಪ ವಿಳಂಬ ಇರಬಹುದು, ಹಾಗೂ ಗರ್ಭ ನಿಂತಾಗ ಆ ನಿಂತ ಸನ್ನಿವೇಶಗಳಲ್ಲಿ ಕೆಲವರಿಗೆ ಗರ್ಭಚೀಲ ಬಹಳ ಚಿಕ್ಕದಿರೋದು ಅಥವಾ ಅವರಿಗೆ ಬಹಳ ತೊಂದರೆ ಇರುವಂತಹ ಸನ್ನಿವೇಶಗಳಿರುತ್ತೆ. ಗರ್ಭ ನಿಂತಾಗ ಸೂಕ್ಷ್ಮತೆಯಿಂದ ನಡೆ ನಡವಳಿಕೆಗಳಿರಬೇಕು. ಆಗ ನೀವು ದಡಬಡ ಓಡಾಡತಕ್ಕಂಥದ್ದು ಮತ್ತು ಆಹಾರ ಪದ್ಧತಿಗಳಲ್ಲಿ ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಇವೆಲ್ಲ ಸಮಂಜಸವಲ್ಲ. ಇದಕ್ಕೆ ಸೂಕ್ತವಾದಂತಹ ನುರಿತ ವೈದ್ಯರಿಂದ ಕೆಲವು ಸಲಹೆ ತೆಗೆದುಕೊಂಡ್ರೆ ಸಾಕು, ಖಂಡಿತ ಅನುಕೂಲ ಆಗುತ್ತೆ. ಯಾಕೆಂದ್ರೆ ನಿನ್ನ ಸ್ವರತರಂಗದಲ್ಲಿ ನಿನ್ನ ಖಂಡಿತ ಸಂತಾನ ಆಗುತ್ತೆ. ಅದರಲ್ಲೂ ಮೂರು ಸತಿ ಗರ್ಭ ನಿಂತು ಹೋಗಿದೆ ಅಂದರೆ ನಿನ್ನ ಗರ್ಭಕೋಶದಲ್ಲಿ ಯಾವ ತೊಂದರೆಯೂ ಇಲ್ಲ, ಹಾಗೆ ನಿನ್ನ ಸ್ವರತರಂಗದಲ್ಲೂ ಯಾವ ವ್ಯತ್ಯಾಸಗಳು ಇಲ್ಲ. ನೀನು ಭಯ ಬೀಳಬೇಕಾದಿಲ್ಲ, ಧೈರ್ಯವಾಗಿರು, ಖಂಡಿತ ಅನುಕೂಲ ಆಗುತ್ತೆ ತಾಯಿ. ಒಂದು ಕೆಲಸ ಮಾಡಮ್ಮ, ಸರಿಯಾದಂತಹ ವೈದ್ಯರ ಸಲಹೆನೂ ತೆಗೆದುಕೋ, ಜೊತೆಗೆ ಅದರ ಮಧ್ಯದಲ್ಲಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡು. 4 ಮಂಗಳವಾರ ಸುಬ್ರಹ್ಮಣ್ಯೇಶ್ವರನಿಗೆ ಕೆಂಪು ವಸ್ತ್ರದಲ್ಲಿ ತೊಗರಿಬೇಳೆ, ಕೆಂಪು ಹೂವು ಇದು ಮತ್ತು ಕೆಂಪು ಗಂಧ ಇದನ್ನು ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡು. ಆದಷ್ಟು ಬೇಗ ಸಿಹಿ ಸುದ್ದಿನ ಕೊಡ್ತೀಯ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದಕ್ಕಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ ಗೌರಿ ಅವರಿಗೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ವೀಕ್ಷಕರೇ, ಯಾರು ನೋಡೋಣ. ಹಲೋ. ಹಲೋ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಿಮ್ ಹೆಸರು? ನನ್ನ ಹೆಸರು ಅನಿಕಾ ಅಂತ, ಮೈಸೂರಿಂದ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಸರಿ ಮಾ, ಗುರುಜಿ ಇದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾ. ಗುರುಜಿ, ನನ್ನ ಹೆಸರು ಅನಿಕಾ ಅಂತ, ಮೈಸೂರಿಂದ. ಗುರುಜಿ, ನಂದು ಏನು ಕೆಲ್ಸ ಏನು ಆಗ್ತಾ ಇಲ್ಲ, ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೂ ಮುಂಚೆ ಒಂದೊಂದು ದೊಡ್ಡ ದೊಡ್ಡ ಪೆಟ್ಟು ಬೀಳುತ್ತೆ ಗುರುಜಿ. ಮಾಡಕ್ ಹೋದ್ರು ಅದಕ್ಕೂ ಮುಂಚೆನೆ ಒಂದ್ ಕಷ್ಟ ಶುರು ಆಗ್ಬಿಡುತ್ತೆ ನನ್ಗೆ. ಆ ತರ ಆಗ್ಬಿಟ್ಟಿದೆ ಗುರುಜಿ. ನೋಡಮ್ಮ, ಮೊದಲು ನಿನ್ನಲ್ಲಿ ನೀನು ನಂಬಿಕೆ ಇಲ್ದಂತ ರೀತಿಯಲ್ಲಿ ಇದೆಯಾ ನೀನು? ಹೌದು ಗುರುಜಿ, ಅದು ಮಾಡಕ್ ಹೋದ್ರೆ ಆಗಲ್ವಲ್ಲ ಗುರುಜಿ, ಅದಕ್ಕೆ ನಂಬಿಕೆ ಉಳ್ಕೊತೀನಿ ಗುರುಜಿ. ಇಲ್ಲಮ್ಮ, ಈಗ ಬಹಳ ಪ್ರಶಸ್ತವಾದ ಕಾಲ, ಇಲ್ಲಿವರೆಗೂ ನೀನು ಆ ಸಮಸ್ಯೆಗಳು ಇರಬಹುದು. ಈ ಕಳೆದ 2 ತಿಂಗಳಿಂದ ಅಂತೂ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ಕಾಣ್ತಾ ಇದೆಯಾ? ಆದ್ರೆ ಖಂಡಿತ ಬದಲಾವಣೆ ಕಾಣ್ತಾ ಇದೆಯಾ? ಇಷ್ಟೇ ಅಲ್ಲದಿರಾ, ನಿನ್ನ ಆರೋಗ್ಯದಲ್ಲಿ ಈಗ ಇತ್ತೀಚೆಗೆ ಪುನಃ ಆರೋಗ್ಯ ವ್ಯತ್ಯಾಸಗಳು ಮಾಡ್ಕೊಳ್ತಾ ಇದೆಯಾ?
ಅದೇ ಸ್ವಲ್ಪ ಮನ್ಸ್ ಕೆಡ್ಸ್ಕೊಂಡು ಹಂಗ್ ಮಾಡ್ಕೋತಾ ಇದೀನಿ, ಅದಕ್ಕೆ ಸ್ವಲ್ಪ ನಾನೇ ಧೈರ್ಯ ತಗೊಂಡಿದೀನಿ, ಏನಾದ್ರು ಮಾಡ್ಬೇಕು ಅಂತ. ಖಂಡಿತ ಅನುಕೂಲ ಆಗುತ್ತೆ, ಅಧೈರ್ಯ ಪಡ್ಬೇಡಮ್ಮ. ಈ ನವರಾತ್ರಿ, ಈ ನವರಾತ್ರಿನಲ್ಲಿ ದುರ್ಗಾ ಪರಮೇಶ್ವರಿಯ ಪ್ರಾರ್ಥನೆ ಮಾಡು. ದುರ್ಗಾ ಪರಮೇಶ್ವರಿ ಪ್ರಾರ್ಥನೆ ಮಾಡು, ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೋಗ್ಬಾ. ನಿಮ್ಮ ಮೈಸೂರಲ್ಲೇ ಇದ್ದೀರಿ, ಬಹಳ ಪುಣ್ಯ ಭೂಮಿ. ದೀಪನ ಹಚ್ಚದೆ ಗುರುಜಿ, ಕೆಲಸ ಆಗ್ಲಿ ಅಂತ. ಡಿಗ್ರಿ ಕಂಪ್ಲೀಟ್ ಆಗೈತೆ ನಂದು, ಏನು ಕೆಲಸ ಆಗ್ತಾ ಇಲ್ಲ. ಮತ್ತೆ IAS ಎಕ್ಸಾಮ್ ಮಾಡ್ಬೇಕು, ಪ್ರಿಪೇರ್ ಆಗ್ತಾ ಇದೀನಿ ಅದಕ್ಕೂ. ಅದು ಏನೋ ಆಗುತ್ತೋ ಇಲ್ವಾ ಗೊತ್ತಿಲ್ಲ ಗುರುಜಿ. ನೀನ್ ಈ ತರ ಅಧೈರ್ಯ ಪಟ್ಟರೆ ಯಾವ್ದು ಸಾಧನೆ ಮಾಡ್ತೆ ತಾಯಿ? ನೀನ್ ಇತ್ತೀಚೆಗೆ ತುಂಬಾ ಭಯಸ್ಥಳಾಗ್ತಾ ಇದೀಯಾ, ಅಧೈರ್ಯ ಪಡ್ತಾ ಇದೀಯಾ. ಪ್ರತಿ ದಿನದ ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ನಿನ್ನ ಬಗ್ಗೆ ನೀನ್ ಆಲೋಚನೆ ಇಲ್ದಿರಾ, ಇನ್ಯಾವುದೋ ಬೇರೆ ಬೇರೆ ಆಲೋಚನೆಗಳು ಮಾಡ್ತಾ ಇದೀಯಾ. ಹೌದು ಗುರುಜಿ, ಅದರಲ್ಲೂ ನಿಂದನೆಗಳು ಬರೀ ಕಷ್ಟನೇ ಗುರುಜಿ ನಂಗೆ ಅದಂತೂ. ಇದೆಲ್ಲ ಯಾಕೆ ಬರ್ತಿದೆ ಹೇಳು, ನಿನ್ನಲ್ಲಾಗಿರುವಂತಹ ಬದಲಾವಣೆ. ಈ ಮಧ್ಯೆ ಕಳೆದ 7 ತಿಂಗಳಿಂದ ಈಚೆಗಂತೂ ನಿನ್ನ ಮನಸ್ಥಿತಿ ನೆಮ್ಮದಿ ಇಲ್ಲದಂತ ರೀತಿಯಲ್ಲಿದೆ. ಹೌದು ಹೌದು ಗುರುಜಿ, ಬೈ ಕಷ್ಟನೇ ಅಂತ ಇನ್ನೇನು ಗುರುಜಿ, ಎಲ್ಲರಿಂದನೂ ತೊಂದರೆ, ಮನೇಲಿ ಒಂಥರ ತೊಂದರೆ, ಈಚೆ ಒಂಥರ ತೊಂದರೆ. ಕರೆಕ್ಟ್ ಅಮ್ಮ, ಇಂತಹ ಪರಿಸ್ಥಿತಿನಲ್ಲಿ ನಿನ್ನ ಮನಸ್ಸನ್ನ ಫಸ್ಟ್, ನೀನು ಇಷ್ಟು ವಿದ್ಯಾವಂತ ಇದೆಯಾ, ಒಂದು ಕಡೆ ಕೂತು ಒಂದು 10 ನಿಮಿಷ ಆಲೋಚನೆ ಮಾಡು. ಸಮಸ್ಯೆ ಅಂತಕ್ಕಂಥದ್ದು ಎಲ್ಲರಿಗೂ ಇರ್ತಕ್ಕಂಥದ್ದೇ, ಆದರೆ ಸಮಸ್ಯೆಯಿಂದ ಹೊರಬರುವಂಥದ್ದು ವಿದ್ಯಾವಂತರಿಗೆ ಈಸಿಯಾಗಿ ಗೊತ್ತಿರುವಂತಹ ಒಂದು ಇದಿರುತ್ತೆ ಅದು. ಅಂತಹ ಜ್ಞಾನವನ್ನು ನೀನು ತಂದ್ಕೋಬೇಕೇ ವಿನಃ, ನೀನು ಅಧೈರ್ಯ ಪಟ್ಟುಬಿಟ್ರೆ ನಿನ್ನ ಕೆಲಸ ಸಾಧನೆ ಮಾಡೋಕ್ಕಾಗಲ್ಲ. ಆದರೆ ಬರ್ತಕ್ಕಂತಹ ನವರಾತ್ರಿಯಲ್ಲಿ ಇನ್ನೇನು ಆಗೋಯ್ಗೋನೆ ನವರಾತ್ರಿ ಪ್ರಾರಂಭ ಆಗುತ್ತೆ, ಆ 9 ದಿವಸ ತಾಯಿ ಚಾಮುಂಡೇಶ್ವರಿನ ಪ್ರಾರ್ಥನೆ ಮಾಡು. ಖಂಡಿತ ಹೇಳ್ತೀನಿ, ಈ ನವರಾತ್ರಿ ಕಳೆದ ತಕ್ಷಣವೇ ನಿನ್ನ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ಕಂಡುಕೊಳ್ತೀಯ. ಈಗಾಗಲೇ ನೀನು ಬದಲಾವಣೆ ಕಾಣ್ತಾ ಇದೀಯಾ, ಇನ್ನಷ್ಟು ಬದಲಾವಣೆ ಹೆಚ್ಚಾಗಿ ಅನುಕೂಲ ಆಗುತ್ತೆ. ಒಳ್ಳೇದಾಗಿ ಇವತ್ತಿನ ಪರಿಸ್ಥಿತಿ ಆಲೋಚನೆ ಮಾಡಿದ್ರೆ, ಈ ಕಳೆದ 7 ತಿಂಗಳಿಂದ ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಕನ್ಫ್ಯೂಷನ್ಸು ನಿನ್ನ ಮನಸ್ಸನ್ನ ಬೇರೊಂದು ಕಡೆ ಹರಿಬಿಟ್ಟಿರೋದ್ರಿಂದ ನೀನು ಇದನ್ನ ಸಾಧನೆ ಮಾಡೋದು ಬಹಳ ಕಷ್ಟ ಅನ್ಸುತ್ತೆ. ಆದರೆ ಈಗ ನೀನು ಹರಿಬಿಟ್ಟಿದ್ದು ತಪ್ಪೋ ಸರಿಯೋ ಅಂತಕ್ಕಂಥದ್ರ ಅರಿವು ನೀನೇ ತಂದುಕೋಬೇಕು. ಕಳೆದ 7 ತಿಂಗಳಿಂದ ನೀನು ಸಾಕಷ್ಟು ಬದಲಾವಣೆ ಆಗಿ ಕೂತ್ಕೊಂಡಿದ್ಯಾ, ಆಗಿದೆಯೋ ಇಲ್ವೋ? ಮತ್ತೆ ಇಂತಹ ಪರಿಸ್ಥಿತಿನಲ್ಲಿ IAS ಓದೋದು ಹೆಂಗ್ ಸ್ಟಾರ್ಟ್ ಆಯ್ತಾ ಗುರುಜಿ? ಬರೀ ಕಷ್ಟನೇ ಸ್ಟಾರ್ಟ್ ಆಗ್ಬಿಡ್ತು ಗುರುಜಿ, ಇನ್ನೂ ಮುಗಿನಿಲ್ಲ 2 ವರ್ಷ ಆದ್ರೂ. ನೋಡು ಮಗು, ಇಲ್ಲಿ ಬರೀ ಕಷ್ಟ ಅನ್ನೋದನ್ನೇ ನಾವು ದೋಷಣೆ ಮಾಡಬಾರ್ದು. ಕೆಲವು ಸತಿ ನಾವು ದುಡುಕಿ ತೀರ್ಮಾನ ತಂದ್ಕೊಳ್ತೀವಲ್ಲ, ಅಲ್ಲೂ ವ್ಯತ್ಯಾಸ ಆಗಿರುತ್ತೆ. ಇಲ್ಲಿ ಆ ಪ್ರಕಾರವಾದಂತ ತೀರ್ಮಾನದಲ್ಲೂ ಸಹಿತ ನೀನ್ ಬಹಳ ನರಳು ಬಿಟ್ಟಿದ್ಯಾ. ಹೌದು ಗುರುಜಿ, ಎಲ್ಲರೂ 1 ಸತಿ ಎಡುವುದೇ ದೊಡ್ಡ ಸಮಸ್ಯೆ ಅಂದ್ರೆ, ನಿನ್ ಜೀವನದಲ್ಲಿ 3 ಸತಿ ಎಡು ಕೂತ್ಕೊಂಡಿದ್ಯಾ. ಮತ್ ಹೀಗೆಲ್ಲ ಇದ್ಮೇಲೆ ಇನ್ನ ವಿದ್ಯಾಭ್ಯಾಸದ ಕಡೆ ಇನ್ನ ಮುಂದುವರಿಸೋದು ಸಾಧ್ಯನಾ? ಅದರಲ್ಲೂ ನೀನ್ ಅಂದ್ಕೊಂಡಂತ ಸಾಧನೆ ಮಾಡೋದು ಕಷ್ಟ ಅನ್ಸುತ್ತೆ. ಆದ್ರೆ ನಿನ್ನ ಮನಸ್ಸಲ್ಲಿ ಇರ್ತಕ್ಕಂಥದನ್ನೆಲ್ಲವೂ ಸಹಿತ ಸ್ವಲ್ಪ ಶುದ್ಧಿಪಡಿಸಿ, ನೀನ್ ಪುನಃ ಓದೋದಕ್ಕೆ ಸ್ವಲ್ಪ ನಿನ್ ಧೈರ್ಯ ನೀನ್ ಮುಂದೆ ಹೊರಟ್ರೆ ಖಂಡಿತ ನೀನ್ ನವರಾತ್ರಿ ಕಳೆದ ತಕ್ಷಣ ಒಳ್ಳೆ ಭವಿಷ್ಯತನ್ನ ನೋಡ್ತೀಯ. ಮದ್ವೆ ಎಲ್ಲ ಆಗುತ್ತಾ ಗುರುಜಿ ಚೆನ್ನಾಗಿರೋ ಕಡೆ? ನಿನ್ನಲ್ಲಿ ಒಳ್ಳೆ ಜ್ಞಾನ ಇದೆ, ಬುದ್ಧಿವಂತ ಇದೆಯಾ, ಜ್ಞಾನವಂತ ಇದೆಯಾ, ನೀನೆಲ್ಲವನ್ನು ಸಹಿತ ಸಮಂಜಸವಾಗಿ ತಗೊಳ್ತೀಯ. ಆದ್ರೆ ಎಲ್ಲರಂತೆ ದುಡುಕಿ ತೀರ್ಮಾನ ತಂದ್ಕೋಬೇಡ, ಒಳ್ಳೇದಾಗ್ಲಿ ಮಗು. ಬನ್ನಿ ವೀಕ್ಷಕರೇ, ಈಗ ಕಡೆಯ 3 ರಾಶಿಗಳ ಈ ದಿನದ ಭವಿಷ್ಯ ಏನು ಅನ್ನೋದನ್ನ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತ, ಇನ್ನ ಮಕರ ರಾಶಿ. ಮಕರ ರಾಶಿಯವರ ಮನಸ್ಸು, ಮನಸ್ಸಿನ ಸ್ಥಿತಿ ತುಂಬಾ ಚಂಚಲತೆಗೊಂಡಿದೆ. ತಾವು ಮಾಡತಕ್ಕಂತಹ ಉದ್ಯೋಗ, ವ್ಯವಹಾರ, ಮನಸ್ಥಿತಿ ನೆಮ್ಮದಿ ಇಲ್ದಿರತಕ್ಕಂಥದ್ದು. ನೀವು ಹಾಕುವ ಪ್ರತಿ ಹೆಜ್ಜೆನಲ್ಲೂ ಮತ್ತೊಬ್ಬರು ಅಡ್ಡ ಬರ್ತಕ್ಕಂಥದ್ದಾಗಲಿ, ಅಥವಾ ಯಾವುದೇ ಒಂದು ಕೆಲಸ ಪರಿಪೂರ್ತಿಯಾಗಿ ಮಾಡ್ಕೋ ಆಗದೇ ಇರತಕ್ಕಂಥದ್ದಾಗಲಿ, ಅಥವಾ ಅನಾರೋಗ್ಯ ಸಮಸ್ಯೆಯಿಂದ ನರಳತಕ್ಕಂಥದ್ದಾಗಲಿ, ಇಂತೆಲ್ಲ ಸಮಸ್ಯೆಗಳಿರೋದ್ರಿಂದ ನಾನು ಏನು ಮಾಡಬೇಕಪ್ಪ ಭಗವಂತ, ನಾನು ಯಾವ ದೇವರನ್ನ ಪ್ರಾರ್ಥನೆ ಮಾಡಬೇಕು, ಅಥವಾ ನನ್ನ ಈ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ನಾನು ಯಾವ ಪ್ರಯೋಗವನ್ನು ಮಾಡಬೇಕು ಅಂತ ಮನಸ್ಸಲ್ಲಿ ಬಹಳ ಚಂಚಲತೆ ಇಟ್ಕೊಂಡಿದ್ದೀರಿ. ಆದರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹನುಮನ ಆರಾಧನೆ ಒಂದೇ ಸಾಕು ನಿಮ್ಮನ್ನು ಈ ಸಂಕಷ್ಟದಿಂದ ದರ ಮುಟ್ಟಿಸ್ಲಿಕ್ಕೆ. ಅದರಿಂದ ಇಲ್ಲಿ ಹನುಮನ ಆರಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಮಕರ ರಾಶಿಯವರು ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯ ಆಲಯದಲ್ಲಿ ಒಂದು ಸ್ವಲ್ಪ ಹೊತ್ತು ಕೂತು ಅಲ್ಲಿ ರಾಮಧ್ಯಾನವನ್ನು ಮಾಡಿ, ರಾಮ ಜಪವನ್ನು ಮಾಡಿ, ಅಲ್ಲಿ ರಾಮನಾಮವನ್ನು ನಿರಂತರವ ಪ್ರಾರ್ಥನೆ ಮಾಡಿದ್ದೇ ಆದರೆ ಮಕರ ರಾಶಿಯವರ ಫಲ ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗೆ ಮಕರ ರಾಶಿಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಆರೋಗ್ಯದಲ್ಲಾಗ್ತಕ್ಕಂಥ ಸಣ್ಣ ಪುಟ್ಟ ಬದಲಾವಣೆಗಳು, ಅಲರ್ಜಿ ಸಮಸ್ಯೆಗಳು, ಚರ್ಮ ಬಾಧೆ ಇದೆಲ್ಲವೂ ಸಹಿತ ಬಾಧಿಸಬಹುದು, ಸ್ವಲ್ಪ ಎಚ್ಚರ ಇರಲಿ. ಜೊತೆಗೆ ಸಾಧ್ಯವಾದರೆ ಮಕರ ರಾಶಿಯಲ್ಲಿರ್ತಕ್ಕಂಥವರು ಹರಿಯುವ ನೀರ ಸ್ನಾನ, ಸಮುದ್ರ ಸ್ನಾನ, ತೀರ್ಥಕ್ಷೇತ್ರಗಳ ಸ್ನಾನ ಅಥವಾ ತೀರ್ಥಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು ಇದೆಲ್ಲವೂ ಸಹಿತ ಈಗ ನಿಮ್ಮಿರ್ತಕ್ಕಂತಹ ಒಂದು ಯೋಗದ ಫಲ. ಈ ಯೋಗವನ್ನು ಸಿದ್ಧಪಡಿಸ್ಕೊಳ್ಳಿ, ಮತ್ತಷ್ಟು ವಿಶೇಷವಾದಂತಹ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಇನ್ನು ಕುಂಭರಾಶಿ. ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ವಿಶೇಷವಾದಿರ್ತಕ್ಕಂಥ ಒಂದು ದಿನ ಅಂತಲೂ ಹೇಳ್ಬೋದು. ಇವತ್ತು ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಅಂದುಕೊಂಡ್ರೂ ಅದನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ದೇವಿಯ ಆರಾಧನೆ ಮಾಡ್ತಾ ದೇವಿಯ ಆರಾಧನೆ, ದೇವಿಯ ದರ್ಶನ ಅಥವಾ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಿಂದ ಬರ್ತಕ್ಕಂಥ ಒಂದಿಷ್ಟು ಪ್ರಸಾದ
ಇದೆಲ್ಲವೂ ನಿಮ್ಮ ಅದೃಷ್ಟದಂತೆ ನಡೆಯುತ್ತಿರುತ್ತೆ. ನಿಮ್ಮ ಅದೃಷ್ಟದಂತೆ ನಡೆಯುವಂತಹ ಈ ಶುಭ ದಿನ ನೀವು ಮಾಡಬೇಕಾಗಿರ್ತಕ್ಕಂಥದ್ದು, ಕುಂಭರಾಶಿಯವರು ಒಂದು ಕಪ್ಪು ಬಣ್ಣದ ಹಸುಗಾಗಲಿ ಅಥವಾ ಕಪ್ಪು ಬಣ್ಣದ ಶ್ವಾನಕ್ಕಾಗಲಿ ಅಥವಾ ಯಾರಾದರೂ ಒಬ್ಬ ವ್ಯಕ್ತಿಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೆ ಏನಾದರೂ ಒಂದಿಷ್ಟು ಅನ್ನ ಪದಾರ್ಥವನ್ನು ಕೊಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಕುಂಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಭವಿಷ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಗಳಿದೆ. ಜೊತೆಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ, ಆತಂಕಕ್ಕೊಳಗಾಗ್ತೀರಿ. ಎಕ್ಸಾಮ್ಸ್ ಹತ್ತಿರ ಬರ್ತಿದೆ, ಓದಬೇಕಾಗಿರ್ತಕ್ಕಂಥ ಸಬ್ಜೆಕ್ಟ್ ಬಿಟ್ಟು ಬೇರೆಲ್ಲದರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಿ. ಆದರೆ ಇವತ್ತಿನ ದಿವಸ ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಶ್ರದ್ಧಾಭಕ್ತಿಯಾಗಿ ನೀವು ಕೆಲಸಗಳನ್ನು ನಿರ್ವಹಿಸ್ತೀರೋ, ಯಾವ ಒಂದು ಕೆಲಸಗಳನ್ನು ಮಾಡಲಿಕ್ಕಾಗಿ ನಿಮ್ಮ ಮನಸ್ಸನ್ನು ಆತುರದಿಂದ ಕಾತುರವಾಗಿ ನೀವು ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರೋ ಅದರ ಯೋಗ ಫಲವನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದರೆ ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಕೆಲವು ಅಚಾತುರ್ಯಗಳಿಂದ ಇಲ್ಲದ ಆಪಾದನೆ ತಂದುಕೊಳ್ಳುವಂತಹ ಮನಸ್ಥಿತಿಯೂ ಎದುರಾಗಬಹುದು. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ, 3 ರಿಂದ ರಾತ್ರಿ 9 ರವರೆಗೂ ಆರೋಗ್ಯದಲ್ಲಿ ಸಣ್ಣಪಟ್ಟ ವ್ಯತ್ಯಾಸವಿರೋದ್ರಿಂದ ಮನಸ್ಸು ನೆಮ್ಮದಿ ಇರುವುದಿಲ್ಲ. ಆದರೆ ಈ ಸನ್ನಿವೇಶದಲ್ಲಿ ಗುರುಗಳ ಆಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಗುರುಗಳ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಗುರುಗಳ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಮಾಡೋದ್ರಿಂದ ಯಶಸ್ಸಿನ ಫಲ ನಿಮಗೆ ಸಿಗಬಹುದು. ಈ ಸಮಯದಲ್ಲಿ ಅಂದರೆ ಇವತ್ತು ಸಂಜಾ ಕಾಲದಲ್ಲಿ ಗೋಧೂಳಿ ಲಗ್ನದಲ್ಲಿ 1 ಚಿಟಿಕೆ ಉಪ್ಪು ಲವಣವನ್ನು ತೆಗೆದುಕೊಂಡು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೈಋತ್ಯಕ್ಕೆ ಹಾಕೋದ್ರಿಂದ ಈ ಸಮಯದಲ್ಲಿ ಬರ್ತಕ್ಕಂಥ ಅನಾರೋಗ್ಯ ಸಮಸ್ಯೆ ಸಹಿತ ದೂರ ಆಗುತ್ತೆ, ಒಳ್ಳೆಯ ಯಶಸ್ಸಿನ ಫಲ ನಿಮ್ಮದಾಗತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವ್ರು ಆರ್ಥಿಕ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ, ಮನಸ್ಸಿಗೆ ಶಾಂತಿ, ತುಂಬ ದಿನಗಳಿಂದ ಅಂದುಕೊಂಡ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ಳೋಕ್ಕಾಗದಿರತಕ್ಕಂಥದ್ದು, ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕಾರ್ಯಸಿದ್ಧಿ ಆಗದಿರತಕ್ಕಂಥ ಪರಿಸ್ಥಿತಿ ಇರೋರಿಗೂ ಸಹಿತ ಇವತ್ತು ಒಂದಿಷ್ಟು ಒಳಿತನ್ನು ಕಾಣ್ತೀರಿ, ಒಂದಿಷ್ಟು ಯಶಸ್ಸನ್ನು ಕಾಣ್ತೀರಿ. ಇವತ್ತು ಯಾವುದೇ ಕೆಲಸ ಆದರೂ ಎಂಥ ಅಸಾಧ್ಯವಾದಾದರೂ ಅದನ್ನು ಸಾಧನೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇದೆ. ಇವತ್ತು ಎಲ್ಲ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ, ಮಹಾವಿಷ್ಣುವಿನ ದರ್ಶನವನ್ನು ಮಾಡಿ ಬನ್ನಿ. ಸಾಧ್ಯವಾದರೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಿಷ್ಟು ಬಡಬಗ್ಗರಿಗೆ ಅಂದರೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ತುಂಬ ನೊಂದಿರ್ತಕ್ಕಂಥವ್ರಿಗೆ ಒಂದಿಷ್ಟು ಸಲಹೆಯೂ ಆಗಿರ್ಬೋದು ಅಥವಾ ಏನಾದರೂ ದಾನ ಧರ್ಮವೂ ಆದರೂ ಆಗಿರ್ಬೋದು. ಯಥೇಚ್ಛವಾಗಿ ನಿಮ್ಮ ಕೈ ತೊರೆದು ಕೊಟ್ಟಿದ್ದನ್ನು ಭಗವಂತ ಪುನಃ ನಿಮಗೆ ಕೊಡ್ತಾನೆ. ಆದರೆ ಕೊಡಬೇಕಾದಂತಹ ಕಾಲದಲ್ಲಿ ನಿಮಗಿರಬೇಕಾದಂಥ ಮನಸ್ಸು ಸಾಧ್ಯವಾದಷ್ಟು ಒಳ್ಳೆಯ ಸನ್ಮಾರ್ಗದತ್ತಿರಲಿ. ಜೊತೆಗೆ ದಾನ ಮಾಡ್ತಕ್ಕಂಥದ್ದು ನಿಮ್ಮ ಬಲಗೈಲಿ ದಾನ ಮಾಡ್ತಕ್ಕಂಥದ್ದು ಎಡಗೈಲಿ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಅಂದರೆ ಬಲಭಾಗದ ದಾನ ಎಡಗಡೆ ಗೊತ್ತಾಗಬಾರ್ದು ಅಂತ. ಆ ಪ್ರಕಾರವಾಗಿ ನಿಸ್ವಾರ್ಥ ಮನೋಭಾವದಿಂದ ಇವತ್ತು ನೀವು ಏನೇ ಒಂದು ದಾನ ಧರ್ಮ ಮಾಡಿದ್ರೂ ಅದರ ಫಲ ಸಾಕಷ್ಟು ನೀವು ಸಿದ್ಧಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದರೆ ತುಳಸಿಯಿಂದ ಮಹಾವಿಷ್ಣು ಸಾನ್ನಿಧ್ಯಕ್ಕೆ ಹೋಗಿ ತುಳಸಿಯ ಅರ್ಚನೆ ಮಾಡಿಸಿ ಬನ್ನಿ, ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಮೀನರಾಶಿಯೊಂದಿಗೆ 12 ರಾಶಿಗಳ ಫಲಾಫಲಗಳೇನು ಅನ್ನೋದನ್ನು ಗುರುಜಿಯವರಿಂದ ತಿಳ್ಕೊಂಡಿದ್ದಾಯ್ತು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಯಾರು ಮಾತಾಡ್ಸೋಣ? ಹಲೋ, ಹಲೋ ಮೇಡಮ್. ನಮಸ್ತೆ ಮಾ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನೇತ್ರಾವತಿ ಅಂತ. ಎಲ್ಲಿಂದ ಕರೆ ಮಾಡಿದಿರಿ? ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ಬೇಕಿತ್ತು? ನಮ್ಮ ಮನೆ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ. ಹಲೋ ಗುರುಜಿ, ನಮಸ್ಕಾರ ಗುರುಜಿ. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ಕಾರ ತಾಯಿ, ಹೇಳಮ್ಮ. ಆದ್ರೆ ನಮ್ಮ ಮನೆ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಏನಿದೆ ಮಾ, ಏನ್ ಸಮಸ್ಯೆ ತಾಯಿ? ನಂದಿ ಬಟ್ಲು, ನಾವು ನಮ್ಗೆ ನಂದಿ ಬಟ್ಲು ಹಾಕೊಂಡಿದೆ ಗುರುಜಿ. ಆದ್ರೆ ನಾವು ಒತ್ತೂಟ ಕಡೆನು ಬಾಗ್ಲಿಕ್ಕಂದು ಹಿಂದೆ ಕಡೆ ಬಾಡಿಗೆ ಕೊಟ್ಟಿದ್ರೆ ಬಾಡಿಗೆ ಮನೆ ನಾವು ಬೆಟ್ಕೊಂಡಿದೀವಿ ಗುರುಜಿ. ಅದರಿಂದ ತುಂಬಾ ಸಮಸ್ಯೆ ಆಗುತ್ತೆ ಅಂತ ನಾವು ಬೇರೆ ಗುರುಜಿ ಹತ್ರ ಎಲ್ಲ ಹೋಗಿ ಕೇಳಿದ್ರಿ. ಅವರು ಬಾಗ್ಲು ಅವಾಗಿಂದ ನಮ್ಮ ಎಲ್ಲಾರು ಆ ಬಾಗ್ಲಿಂದಾನು ಒಟ್ಟಿ ಬೆಳೆದಿರೋದು ಗುರುಜಿ. ಆದ್ರೆ ನಮ್ಗೆ ಆಗ್ತಾ ಇಲ್ಲ ಅಂತ ಎಲ್ಲಾರು ಹೇಳಿದ್ರು. ಸರಿ, ಗುರುಜಿ ಹತ್ರ ಹೋಗಿ ಕೇಳ್ಕೊಂಡ್ ಬಂದ್ರಿ. ಆದ್ರೆ ತುಂಬಾ ಸಮಸ್ಯೆ ಗುರುಜಿ. 4 ವರ್ಷದಿಂದ ನಮ್ಗೆ ನಮ್ ತಾತ ಎಲ್ಲ ತೀರೋದ್ರು. ಮನೆ ಸಮಸ್ಯೆ ಗುರುಜಿ. ಅಂದ್ರೆ ಪೂರ್ವದ ಬಾಗ್ಲು ನಿಮ್ಗೆ ಆಗಲ್ಲ ಅಂತ ಅನ್ಕೊಂಡಿದ್ದೀರಾ? ಆಗಲ್ಲ ಅಂತಾರೆ. ಅದೇ ನಮ್ಮ ಅಜ್ಜಿ ತಾತಗೆ ಅವಾಗಿಂದ ಅಲ್ಲೇ ಪೂರ್ವದ ಬಾಗ್ಲಾಗೆ ಹುಟ್ಟಿ ಬೆಳೆದಿರೋದು. ನಮಗ್ ಮಾತ್ರ ಆಗಲ್ಲ ಅಂತಾರೆ ಗುರುಜಿ. ಅದ್ರ 2 ಬಾಗ್ಲಿದೆ ಗುರುಜಿ ನಮ್ಗೆ. ನಂದಿ ಬಾಗ್ಲು ಒಂದಿದೆ, ಮತ್ತೆ ಇದು ಒತ್ತು ಮುಳುಗುವ ಬಾಗ್ಲು ಒಂದಿದೆ ಗುರುಜಿ. ಅದರಿಂದ ತುಂಬಾ ಸಮಸ್ಯೆ ಗುರುಜಿ. ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಗುರುಜಿ. ಅಂದ್ರೆ ನಾವ್ ಹೇಳ್ದಾರೆ ನಮ್ ನಾವೇ ಇದಾಗುತ್ತೆ ಅಂತ ನಾವ್ ಯಾರು ಹೇಳ್ಕೊಂಡಂತ ಹೇಳ್ಕೊಂತಾ ಇಲ್ಲ ಗುರುಜಿ. ನಾನು ಮಾತು ಹೇಳ್ತೇನೆ ಕೇಳಮ್ಮ. ಸರಿ ಗುರುಜಿ. ನಾವು ಇರ್ತಕ್ಕಂತಹ ಪೂರ್ವಜರು ವಾಸ ಮಾಡಿರ್ತಕ್ಕಂತಹ ಮನೆಯಲ್ಲಿ ನಾವು ಯಾವ ವಾಸ್ತು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಲ್ಲಿ ವಾಸ್ತು ಪ್ರಧಾನ ಅಲ್ಲ ತಾಯಿ. ಹಿಂದೆ ಹಿರಿಯರು ಅವರು ಆಳಿರ್ತಕ್ಕಂಥದ್ದು, ಅವರು ಬಾಳಿ ಬದುಕದಂತಹ ಮನೆ. ಹಿರಿಯರ ಆಶೀರ್ವಾದದೊಂದಿಗೆ ಆ ಮನೆಯಲ್ಲಿ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಅವತ್ತಿನಿಂದ ಚೆನ್ನಾಗಿರ್ತಕ್ಕಂಥವ್ರು ಇವತ್ತು ನಾವು ಕಣ್ಣಲ್ಲಿ ನೀರು ಹಾಕಿ ಆಗುತ್ತಾ?
ಜೊತೆಗೆ ನೀದರಲ್ಲಿ ನಿಮ್ಮ ಮನೆಯಲ್ಲಿ ಯಾರು ಸಂಪಾದನೆ ಮಾಡಿ ಯಾರು ನಿಮ್ಮನ್ನೆಲ್ಲರನ್ನು ಸಂರಕ್ಷಣೆ ಮಾಡ್ತಿರ್ತಾರೋ ಅವರ ಭವಿಷ್ಯದಲ್ಲಿ ಅವರ ಗ್ರಹಗತಿಗಳು ಸರಿ ಇಲ್ಲ ಅಂದಾಗ ನಾವೆಲ್ಲರೂ ಕಷ್ಟ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಅವರ ಶ್ರೇಯಸ್ಸಾಗಲಿ ಅವರ ಅಭಿವೃದ್ಧಿ ಇರಲಿ ಅಂಥೇಳಿ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕೇ ವಿನಃ ಇದನ್ನು ವಾಸ್ತು ಅಂತ ಹೇಳಿಬಿಟ್ಟು ಇಲ್ಲದ ಸಮಸ್ಯೆಗಳನ್ನು ತಂದುಕೊಳ್ಳೋದು ಸಮಂಜಸ ಅಲ್ಲ. ವಾಸ್ತು ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೀವು ಆರಾಧನೆ ಮಾಡತಕ್ಕಂತಹ ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ಆ ಭಗವಂತನ ಆಶೀರ್ವಾದದೊಂದಿಗೆ ಒಳ್ಳೆಯ ಯಶಸ್ಸಾಗತ್ತೆ, ಒಳ್ಳೆಯ ಅರ್ಥಗರ್ಭಿತವಾದ ಜೀವನ ನಿಮಗೆ ನಡೆಯುತ್ತೆ. ಒಳ್ಳೆಯದಾಗಲಿ ತಾಯಿ.